ನಿರ್ವಿಘ್ನಂ ಕುರುಮೆ ದೇವ ಸರ್ವಕಾರ್ಯೇಷು ಸರ್ವದಾ. ಹೌದು, ಪ್ರತಿಯೊಂದು ಶುಭ ಕಾರ್ಯ ಆಚರಿಸುವ ಮುನ್ನ ವಿಘ್ನ ನಿವಾರಕನಾದಂತಹ ಗಣೇಶನನ್ನು ಆರಾಧಿಸುವುದು ನಮ್ಮ ಸಂಪ್ರದಾಯ. ಹಾಗೆ ಇವತ್ತು ವಿಘ್ನ ನಿವಾರಕನಾದಂತಹ ಗಣೇಶ ಚತುರ್ಥಿಯ ಸಂಭ್ರಮ ಸಡಗರದಲ್ಲಿ ನಾವು ನೀವೆಲ್ಲರೂ ಇದ್ದೇವೆ. ಗಣೇಶ ಚತುರ್ಥಿ ಅಂದ ಕೂಡಲೇ ಮೊದಲಿಗೆ ನೆನಪಾಗುವುದು ಗಣೇಶನನ್ನು ಮನೆಯಲ್ಲಿ ಕೂರಿಸುವುದು ಹಾಗೂ ಆತನ ಎದುರುಗಡೆ ಇಡುವಂತಹ ವಿವಿಧ ಬಗೆಯ ನೈವೇದ್ಯ ಖಾದ್ಯಗಳು. ಹಾಗಾದರೆ ಇದೇ ಇವತ್ತಿನ ಸ್ಪೆಷಲ್ ಎಪಿಸೋಡ್ ನೈವೇದ್ಯಂ. ಇವತ್ತು ಗಣೇಶ ಚತುರ್ಥಿ, ಏನೆಲ್ಲ ನೈವೇದ್ಯಗಳನ್ನು ಮಾಡೋದು ಅಂತ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಬಹಳ ಸರಳ ವಿಧಾನದಲ್ಲಿ ಮನೆಯಲ್ಲಿ ಹೇಗೆ ತಯಾರಿಸೋದು ಅನ್ನುವಂತಹ ರೀತಿಯಲ್ಲಿ ನೈವೇದ್ಯಗಳನ್ನು ನಿಮ್ಮೆದುರಿಗೆ ತೋರಿಸ್ಕೊಡ್ತೀವಿ. ಹಾಗಾದರೆ ಬನ್ನಿ ನೋಡೋಣ, ಇವತ್ತಿನ ನೈವೇದ್ಯ ಸ್ಪೆಷಲಿಸ್ಟ್ ಅಂತಲೇ ಇವರನ್ನು ಕರಿಬೋದು. ನಮ್ಮ ಜೊತೆ ಒಂದು ಅತಿಥಿ ಇದ್ದಾರೆ, ನಿಮಗೆ ಹಲವು ಬಗೆಯ ನೈವೇದ್ಯಗಳನ್ನು ಹೇಳಿಕೊಡಲು. ಬನ್ನಿ, ಮೊದಲನೇದಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಇವತ್ತು ಗಣೇಶ ಚತುರ್ಥಿ, ಮೊದಲನೇದಾಗಿ ನಿಮಗೆ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ನಿಮಗೂ ಸಹ ಗಣೇಶ ಹಬ್ಬದ ಶುಭಾಶಯಗಳು. ನಮಸ್ಕಾರಗಳು. ನಮಸ್ಕಾರ. ತಮ್ಮ ಹೆಸರು ಮೀನಾಕ್ಷಿ ಅಂತ, ನಾವು ಹೌಸ್ ವೈಫಾ? ಹೌದೌದು. ಓಕೆ, ಕುಕಿಂಗ್ ನಿಮ್ಮ ಹಾಬಿ ಅನ್ಸುತ್ತೆ? ಹೌದು, ಕುಕಿಂಗ್ ಅಂದರೆ ನಂಗೆ ಮುಂಚಿಂದನೂ ಇಂಟ್ರೆಸ್ಟ್. ಓಕೆ, ಸೊ ತುಂಬ ವೆರೈಟೀಸ್ ಮಾಡ್ತೀನಿ. ಇವತ್ತಂತೂ ಗಣೇಶ ಹಬ್ಬ. ಹೌದು, ನೈವೇದ್ಯಕ್ಕೆ ಅಂತೇಳಿ ಸಾಂಪ್ರದಾಯಿಕ ಅಡುಗೆಗಳನ್ನೇ ಮಾಡ್ಬೇಕಲ್ವಾ? ಓಕೆ. ವೀಕ್ಷಕರು ಅಂದ್ರೆ ಗಣೇಶ ಚತುರ್ಥಿ ಅಂದ್ರೆ ಸೆಲೆಬ್ರೇಷನ್, ಅದರಲ್ಲೂ ನೈವೇದ್ಯ ಪ್ರಿಯರು. ಹಾಗೆ ಇವತ್ತಿನ ನೈವೇದ್ಯಗಳು ನೀವು ಮಾಡಿ ತೋರಿಸ್ಲಿಕ್ಕಿದ್ದೀರಿ ವೀಕ್ಷಕರಿಗೆ. ಮೊದಲನೇದಾಗಿ ಏನ್ ನೈವೇದ್ಯ ಮಾಡ್ತಾ ಇದ್ದೀರಾ? ಗಣೇಶನಿಗೆ ಫಸ್ಟ್ ಅಂದ್ರೆ ಮೋದಕ ಮತ್ತೆ ಉಂಡ್ಲೋಕ ಅಂತ ಹೇಳ್ಬೋದು. ಓಕೆ, ಸೊ ಅದನ್ನ ನಾನು ಫಸ್ಟ್ ಮಾಡಿ ತೋರಿಸ್ತೀನಿ ನಿಮಗೆ. ಓಕೆ, ಮೋದಕ. ಹಾ, ಮೋದಕನು ಹೇಳ್ತಾರೆ. ಮತ್ತೆ ಇನ್ನೊಂದು ವೆರೈಟಿ ಉಂಡ್ಲುಕ ಅಂತ ಹೇಳಿದ್ರೆ ಸೌತ್ ಕೇಂದ್ರದಲ್ಲಿ ಮಾಡ್ತಾರೆ ಹೆಚ್ಚಾಗಿ, ಇಲ್ಲಿ ಉಡುಪಿ ಮಂಗಳೂರಲ್ಲೆಲ್ಲ ಮಾಡ್ತಾರೆ. ಅದೆರಡನ್ನ ಈಗ ನಾನು ನಿಮಗೆ ತೋರಿಸ್ತೀನಿ. ಇದಕ್ಕೆ ಏನೇನು ಬೇಕು ಮೋದಕ ಮಾಡಕ್ಕೆ? ಅಕ್ಕಿ ಕಾಯಿ ಅಂತೂ ಎರಡಕ್ಕೂ ಬೇಕು. ಸೊ ಸ್ವಲ್ಪ ಎರಡಕ್ಕೂ ಸೇಮ್ ಇದೆ. ಫಿಲ್ಲಿಂಗ್ ಗೆ ಮೋದಕಕ್ಕೆ ಕಾಯಿ ಬೆಲ್ಲ ಬೇಕಾಗತ್ತೆ. ಅದನ್ನೆಲ್ಲ ನಾನು ಇಲ್ಲಿ ರೆಡಿ ಮಾಡಿಟ್ಟಿದ್ದೀನಿ, ನಾನು ನಿಮ್ಗೀಗ ಮಾಡಿ ತೋರಿಸ್ತೀನಿ. ಫಸ್ಟ್ ಇದು ನಾನು ಅಕ್ಕಿನ 1 ಗಂಟೆ ಹೊತ್ತು ನೆನೆಸಿದ್ದೀನಿ, 1 ಕಪ್ ಅಕ್ಕಿನ. ಓಕೆ, ಆಮೇಲೆ ಅದು 1/2 ಕಪ್ ಕಾಯಿ, ತೆಂಗಿನಕಾಯಿ ಎರಡು ಸೇರಿ ಮಿಕ್ಸಿಲಿ ಸಣ್ಣಗೆ ನುಣ್ಣಗೆ ಗ್ರೈಂಡ್ ಮಾಡ್ಬೇಕು ಈ ತರ. ಓಕೆ, ಆಮೇಲೆ ಇದನ್ನ ನಾವು ಸ್ವಲ್ಪ ಉಪ್ಪು ಹಾಕಿ ಬಿಟ್ಟು ಮಗ್ಚಬೇಕು ಇದನ್ನ. ಓಕೆ, ನಾನು ಇದನ್ನ ರೆಡಿ ಮಾಡಿಟ್ಟಿದ್ದೀನಿ, ನಿಮಗೀಗ ಮಗ್ಚಿ ಮಾಡಿದ್ರೆ ತೋರಿಸ್ತೀನಿ. ಅಕ್ಕಿ ನೆನ್ಸಿಟ್ಟಿದ್ದು ಕಾಯಿ. ಹೌದು, 1 ಗಂಟೆ ಅಕ್ಕಿ ನೆನೆಸಿದ್ದು, ತಿಂಡಿ ಅಕ್ಕಿ. ಓಕೆ, ತೆಂಗಿನಕಾಯಿ ಹಾಕಿ. ತೆಂಗಿನಕಾಯಿ ಹಾಕಿ ಇರುಬಿದ್ದೆ. ಇದಕ್ಕೆ ನಾನು ಉಪ್ಪು ಸಹ ಹಾಕಿದ್ದೀನಿ. ಓಕೆ ಓಕೆ, ಅರಿವಾಗ್ಲೂ ಹಾಕ್ಬೋದು, ಆಮೇಲೂ ಹಾಕ್ಬೋದು. ಹೌದು ಹೌದು, ಇದು ಹಿಟ್ಟು ಮತ್ತೆ ಸ್ವಲ್ಪ ನೀರಾಗಿರ್ಬೇಕು. ನಾವು ನೀರ್ ದೋಸೆ ಮಾಡ್ತೀವಿ ನೋಡಿ, ಅದೇ ಕನ್ಸಿಸ್ಟೆನ್ಸಿ ಇರ್ಬೇಕು. ನೀರ್ ಚೂರು ಹೆಚ್ಚಾದ್ರೆ ಏನ್ ತೊಂದ್ರೆ ಇಲ್ಲ, ಅದು ಗಟ್ಟಿಯಾಗಿ ಬಿಡುತ್ತೆ. ಈಗ 1 ನಿಮಿಷದಲ್ಲಿ ನಾವು ಇದನ್ನ ಮಗಚುವಾಗ ಅದು ಗಟ್ಟಿಯಾಗಿ ಬಿಡುತ್ತೆ. ಇದನ್ನ ನಾವು ಹೀಗೆ ಮಗಿಸ್ತಾ ಹೋಗ್ಬೇಕು. ಮನೆಯಲ್ಲಿ ಯಾರು ಇದ್ದೀರಾ? ಮನೆಯಲ್ಲಿ ನನ್ನ ಹಸ್ಬೆಂಡು ಮತ್ತು ನನ್ನ ಮಗಳು. ಓಕೆ, ಮಗಳು? ಮಗಳು ಎಂಟೆಕ್ ಮಾಡ್ತಾ ಇದ್ದಾಳೆ ನಿಟ್ ಇದರಲ್ಲಿ, MIT. ಓಕೆ, ನನ್ನ ಹಸ್ಬೆಂಡು ಕರ್ನಾಟಕ ಬ್ಯಾಂಕಲ್ಲಿ ಚೀಫ್ ಮ್ಯಾನೇಜರ್ ಆಗಿದ್ದಾರೆ. ಹೌದಾ? ನೀವು ಹೌಸ್ ವೈಫ್? ನಾವು ಹೌಸ್ ವೈಫ್. ಬೇರೆ ಏನೆಲ್ಲ ಹಾಬೀಸ್ ಇದೆ ಕುಕ್ಕಿಂಗ್ ಬಿಟ್ಟು? ಕುಕ್ಕಿಂಗ್ ಬಿಟ್ಟು ಹಾಬೀಸ್ ಅಂದರೆ ಸುಮಾರಿದೆ. ಎಂಬ್ರಾಯ್ಡ್ರೀಸ್ ಮಾಡ್ತೇನೆ. ಓಕೆ, ಆಮೇಲೆ ಪೇಂಟಿಂಗ್ಸ್ ಮಾಡ್ತೇನೆ, ಡ್ರಾಯಿಂಗ್ ಮಾಡ್ತೇನೆ, ಮತ್ತು ಬೇರೆ ಬೇರೆ ಆರ್ಟಿಫಿಷಿಯಲ್ ಫ್ಲವರ್ಸ್ ಮಾಡ್ತೇನೆ. ಓಕೆ, ನಂದು ಇತ್ತೀಚೆಗೆ ಕುಕ್ಕಿಂಗ್ ಇದೊಂದು ಬುಕ್ಕು ಸಹ ರಿಲೀಸ್ ಆಗಿದೆ. ಓ ಗುಡ್. ಸೊ 3 ಥರದ ಕುಕ್ಕಿಂಗ್ ಅದರಲ್ಲಿ. ಹಾಗಾದರೆ ಕುಕ್ಕಿಂಗ್ ಕ್ವೀನ್ ಅಂತಲೇ ಬೇರೆ ಬೇರೆ ಪೇಪರ್ಗಳಲ್ಲೆಲ್ಲ ಮತ್ತು ಪತ್ರಿಕೆ ಇದು ಮ್ಯಾಗ್ಝಿನ್ಸಲ್ಲೆಲ್ಲ ಬರಿತಾ ಇರ್ತೀನಿ. ಸೊ ಅದನ್ನೇ ಎಲ್ಲ ಸೇರಿಸಿಬಿಟ್ಟು. ಓಕೆ, ಇವಾಗ ಹೌದೌದು, ನನ್ನ ಹಸ್ಬೆಂಡ್ ಹೇಳಿದ್ರು ಒಂದು ಪುಸ್ತಕ ಮಾಡೋಣ ಅಂತ ಹೇಳಿ. ಓಕೆ, ಸೊ ನಿಮ್ಮ ಹಾಬೀಸ್ಗೆ ತುಂಬಾ ಎನ್ಕರೇಜ್. ಹೌದು 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 ಹೌದು.
ನೋಡಿ ಗಟ್ಟಿ, ಹೌದೌದು ಗಟ್ಟಿ ಆಗ್ತಾ ಬಂತು ನೋಡಿ. ಚತುರ್ಥಿ ಅಂದ್ರೆ ಫಸ್ಟ್ ನೆನಪಾಗೋದೆ ಮೋದಕ. ಹೌದು, ಹೆಚ್ಚಿನವ್ರಿಗೆ ತಯಾರಿಸುವ ವಿಧಾನ ಗೊತ್ತಿರೋದಿಲ್ಲ. ಇದರಲ್ಲಿ ಮೋದಕದಲ್ಲೂ ಸಹ ತುಂಬಾ ತರ ಮಾಡ್ತಾರೆ ಮೋದಕಗಳನ್ನ. ಹೌದೌದು, ಸೊ ಇದು ಒಂದು ವಿಧಾನ. ಅದರಲ್ಲಿ ಬೇಸಿಕ್ಲಿ ಕರಾವಳಿ ಕಡೆಯವರೇ. ಹೌದೌದು, ಉಡುಪಿ ಡಿಸ್ಟ್ರಿಕ್ಟ್ ನವಳೆ, ಬಟ್ ಹುಟ್ಟಿ ಬೆಳೆದಿದ್ದಲ್ಲ. ಇಷ್ಟು ಸಾಕು, ನಾನು ಆಫ್ ಮಾಡ್ತೀನಿ. ಸರಿ, ಹುಟ್ಟಿ ಬೆಳೆದಿದ್ದೆಲ್ಲ ಉತ್ತರ ಕರ್ನಾಟಕ ಕೊಪ್ಪಳ ಅಂತ ಹೇಳಿ, ಅಲ್ಲಿ ಎಜುಕೇಶನ್ ಎಲ್ಲ ಅಲ್ಲಿ. ಆಮೇಲೆ ಮದ್ವೆ ಆಯ್ತು ಇವ್ರ ಜೊತೆಗೆ ಬ್ಯಾಂಕಿನವರಲ್ಲ, ಪ್ರತಿ 3 ವರ್ಷಕ್ಕೊಂದ್ಸರ್ತಿ ಟ್ರಾನ್ಸ್ಫರ್. ಸೊ ಸುಮಾರು ಊರು ತಿರುಗಿ ಬಂದಾಯ್ತು, ನಾರ್ತ್ ಸೌತ್ ಅಂತ ಹೇಳಿ. ಕರ್ನಾಟಕ ಕರ್ನಾಟಕ ಬಿಟ್ಟು ಆಲ್ ಓವರ್ ಇಂಡಿಯಾ ಹೇಳ್ಬೋದು. ಇದಾಯ್ತು, ಇದು ತಣ್ಣಗಾಗ್ಲಿಲ್ಲ. ಇದನ್ನ ನಾನೀಗ ಉಂಡೆ ಮಾಡಿ ಹಬೆಲಿ ಬೇಯಿಸ್ಬೇಕು. ಉಂಡೆ ಕಡುಬು ಬೇಯಿಸ್ತೀವಲ್ಲ, ಇಡ್ಲಿ ಎಲ್ಲ ಬೇಯಿಸ್ತೀವಲ್ಲ, ಹಂಗೆ ಒಂದು ಈಗ ಅರ್ಧ ಬೆಂದಿದೆ ಇದು, ಇನ್ನು ಅರ್ಧ ಹಬೆಲಿ. ಹೌದೌದು, ಅದನ್ನೇ ಸಹ ಅದರಲ್ಲೇ ಸಹ ರೌಂಡ್ ತಟ್ಟಿಬಿಟ್ಟು ಫಿಲ್ಲಿಂಗ್ ಮಾಡಿ, ಅದು ಸಹ ಹಬೆಲಿ ಇಟ್ಟು ನಾವು, ಅದು ಮೋದಕ, ಅದು ಒಂಥರದ ಮೋದಕ ರೆಡಿ. ಇನ್ನೊಂದು ಮೋದಕ ಬೇರೆ ಥರದ್ದು ಮತ್ತೆ ತೋರಿಸ್ತೀನಿ ನಾನು. ಪಾತ್ರೆಯಲ್ಲಿ ಈಗ ಬೇಯಿಸ್ತಾ. ಹೌದು ಹೌದು, ಈಗ ನಾವು ಇದನ್ನ ಬಿಸಿ ಮಾಡಿಸ್ತಿದ್ದೀನ. ಈಗ ಇದು ಸ್ವಲ್ಪ ತಣ್ಣಗಾಯ್ತು. ಇದನ್ನ ಏನ್ ಮಾಡ್ಬೇಕು ಅಂದ್ರೆ, ನಾವ್ ಒಂಚೂರು ಕೈಗೆ ನೀರ್ ಹಚ್ಕೊಂಡ್ಬಿಟ್ಟು ಇದಕ್ಕೆ ಒಂದ್ ಸ್ವಲ್ಪ ನೀರ್ ಹಾಕ್ತೀನಿ ನಾನು. ಕೈಯಲ್ಲಿ ನೀರ್ ಹಚ್ಕೊಂಡ್ಬಿಟ್ಟು ಮತ್ತೆ ಇದ್ರಲ್ಲಿ ಒಂದ್ ಪ್ಲೇಟ್ ಇಟ್ಟಿದೀನಿ ನಾನು ನೀರ್ ಹಾಕಿ. ಅದಕ್ಕೆ ಸ್ವಲ್ಪ ಫಸ್ಟ್ ಎಣ್ಣೆ ಹಚ್ಕೋಬೇಕು, ಇದ್ದೀರಾ ಅಂಟ್ಕೊಳ್ಳೋದು. ಶ್ರಾವಣ ಮಾಸ ಬಂತಂದ್ರೆ ಹಬ್ಬಗಳ ಸಾಲು ಸಾಲು. ಹೌದು, ಅದು ಒಂದೊಂದೇ ಒಂದೊಂದೇ, ನಾಗರ ಪಂಚಮಿ ಆಯ್ತು, ಕೃಷ್ಣಾಷ್ಟಮಿ ಆಯ್ತು. ಹೌದು, ಈಗ ಗಣೇಶನ ತುಂಬಾ ಗ್ರ್ಯಾಂಡ್ ಆಗಿ. ನೀವು ಯಾವ ಹಬ್ಬ ಆಚರಿಸ್ತೀರಾ? ಸಾಮಾನ್ಯವಾಗಿ ದೀಪಾವಳಿ ದೊಡ್ಡ ಹಬ್ಬ ಹೇಳ್ತಾರೆ, ಈ ತರ ರೌಂಡ್ ಮಾಡ್ಬೇಕು. ಅದರಲ್ಲಿ ಎರಡ್ ತರ ಮಾಡ್ತಾರೆ, ಇದಕ್ಕೆ ಖಾರ ಹಾಕಿ ಒಗ್ಗರಣೆ ಹಾಕಿ ಖಾರದಾಯ್ತು ಉಂಡ್ಲುಕ ಹೇಳುದು. ದೇವ್ರಿಗೆ ನೈವೇದ್ಯ ಅಂದ್ರೆ ಕಾಯಿ ಮತ್ತೆ ಬೆಲ್ಲ ಹಾಕಿ ಸ್ವೀಟ್ ಸ್ವೀಟ್. ಈ ಗಣೇಶ ಹಬ್ಬ ಅಂದ್ರೆ ನಾವು ಸೌತ್ ಕೇಂದ್ರದಲ್ಲಿ ಎಲ್ಲ ಮನೆಯಲ್ಲೆಲ್ಲ ಗಣೇಶನ ಇಟ್ಟು ಮಾಡೋದು ಕಡಿಮೆ, ಆದ್ರೆ ನಮ್ಮನೇಲಿ ಮಾಡ್ತೀವಿ. ಯಾಕೆ ಹೇಳಿದ್ರೆ, ನನ್ನ ಮಗಳು ಚಿಕ್ಕವಳಿರುವಾಗ ಹಠ ಮಾಡ್ತಿದ್ವಿ ಎಲ್ಲರ ಮನೆ. ನಾವು ಮೈಸೂರಲ್ಲಿ ಇದ್ವಿ ಅವಾಗ, ಅಲ್ಲೆಲ್ಲ ತುಂಬಾ. ಹೌದು ಹೌದು, ಎಲ್ಲರ ಮನೇಲೂ ಗಣೇಶ ತಂದು ಪೂಜೆ ಮಾಡ್ತಾರೆ, ನಾವು ಯಾಕೆ ಮಾಡಬಾರ್ದು, ನಾವು ಮಾಡೋಣ ಅಂತೇಳಿ. ಅದು ಪದ್ಧತಿ ಇದ್ದವ್ರು ಮಾತ್ರ ಮಾಡ್ಬೇಕಾ ಏನು ಅಂತಿಲ್ಲ. ಆಮೇಲೆ ಯಾರ ಹತ್ರ ಕೇಳಿದಾಗ ಹೇಳಿದ್ರಿ, ಇಲ್ಲ ವಿದ್ಯಾಗಣಪತಿ ಅಂತ ನೀವು ಪೂಜೆ ಮಾಡ್ಬೋದು, ಅದಕ್ಕೇನು ಮುಂಚಿಂದನು ಸಂಪ್ರದಾಯ ಇರ್ಬೇಕಂತೇನಿಲ್ಲ, ಮಾಡ್ಬೋದು ಅಂದ್ರು. ಸೊ ಅವಾಗಿಂದ ನಾವು ಸಹ ಗಣೇಶನ ಕೂಡಿಸ್ಬಿಟ್ಟು ಉಂಡ್ಲುಕ ಮತ್ತೆ ಚಿಕ್ಕ ಪ್ರಮಾಣದಲ್ಲಿ ಮಾಡ್ತೀರಾ? ಒಂದೇ ದಿವಸ ಎಷ್ಟು ಬಗೆ ನೈವೇದ್ಯ ಇಡ್ತೀರಾ? ನೈವೇದ್ಯ ಒಂದ್ 4-5 ಬಗೆ ಇಟ್ಟು. ಹೌದಾ? ಫುಲ್ ಗ್ರ್ಯಾಂಡ್ ಹಾಗಾದ್ರೆ ಗಣೇಶ ಹಬ್ಬ ತಕ್ಕ ಮಟ್ಟಿಗೆ. ಓಕೆ, ವರಮಹಾಲಕ್ಷ್ಮಿ ಜೋರು ಮಾಡ್ತೇನೆ. ಜೋರಾಗಿ ಮಾಡ್ತೀರಾ? ತುಂಬಾ ಜನರನ್ನೆಲ್ಲ ಕರೆದು ಕುಂಕುಮಕ್ಕೆ ಕರೆದು ತುಂಬಾ ರಂಗೋಲಿ ಎಲ್ಲ ಹಾಕಿ ತುಂಬ ಅಲಂಕಾರ ಮಾಡಿ. ಬಿಸಿ ಆಯ್ತು ಅನ್ಸುತ್ತೆ. ಬಿಸಿ ಆಗ್ತಾ ಇದೆ. ಬೇಗ ಆಗಿಬಿಡುತ್ತೆ ಇದು. ಹೌದಾ? 1 ಗಂಟೆ ಅಕ್ಕಿ ನೆನೆದ್ರೆ ಸರಿ. ಆಮೇಲೆ ನೀವು ಅದನ್ನ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡ್ರೆ ಓಕೆ. ಮತ್ತೆ ಹಬ್ಬ ಅಂತಲ್ಲ, ಬೇರೆ ಟೈಮಲ್ಲೂ ಮಾಡ್ಕೊಂಡು ತಿಂಡಿ. ಅದಕ್ಕೆ ಖಾರದ ಹೇಳಿದ್ ನಾನು, ತುಂಬಾ ಈಸಿ ಈಸಿ ಇದೆ. ಮತ್ತೆ ಮಾಡ್ಬೋದು, ಸಿಹಿ ಇಷ್ಟ ಇದ್ದವರಿಗೆ ಸಿಹಿ ಮಾಡ್ಕೋಬಹುದು, ಖಾರ ಇಷ್ಟ ಇದ್ದವರು ಖಾರ ಮಾಡ್ಕೋಬಹುದು. ನಿಮಗೆ ಮಾಡಿ ಗೊತ್ತಾ ಇದು? ಇಲ್ಲ, ಯೂಶ್ವಲಿ ಸ್ವೀಟ್ಸ್ ಅಡುಗೆ ಕಡೆ ಎಲ್ಲ ಕಡಿಮೆ. ಸಾಕು ಅನ್ಸುತ್ತೆ.
ಇದ್ರಲ್ಲೇ ನಾನು ಸಿಮ್ ಮಾಡಿದ್ದೀನಿ ಇರ್ಲಿ, ಇನ್ನೊಂದ್ ಕಡೆ ನಾನು ಇದ್ರ ಒಟ್ಟಿಗೆನೆ ಇಲ್ಲಿ ಇಟ್ಟಿರ್ತೀನಿ. ಇನ್ನೊಂದು ಮೋದಕ ಸಹ ಇದ್ರಲ್ಲಿ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಚಿಕ್ಕ ಚಿಕ್ಕ ಉಂಡೆ ಮಾಡೋದ್ರಿಂದ ಬೇಗ ಬೇಗ ಬೇಯುತ್ತೆ. ಹೌದು, ಇದು ಬೇಯ್ತಾ ಇರಲಿ. ನಾನು ನಿಮಗೆ ಮೋದಕ ಯಾವ ಥರ ಮಾಡೋದು ಅಷ್ಟೊತ್ತಿಗೆ ಮಿಕ್ಸ್ ಮಾಡ್ತಾ ಇರೋಣ, ಹೇಳ್ತೀನಂತೆ. ಫಸ್ಟು ಬೇಯ್ತಾ ಇದೆ, ಹಾಂ ಇದು ಬೇಯ್ತಾ ಇದೆ, ಬೇಯ್ತಾ ಇರಲಿ. ಅಷ್ಟೊತ್ತಿಗೆ ನಾನು ಇನ್ನೊಂದು ನಿಮಗೆ ಯಾವುದಂದ್ರೆ ಮೋದಕ ಮಾಡೋದು ಹೇಳಿಕೊಡ್ತೀನಿ. ಓಕೆ, ಫಸ್ಟ್ ಒಂದು ಸ್ವಲ್ಪ ಕಾಯಿ, ಕಾಯಿ ಆಮೇಲೆ ಒಂದು ಸ್ವಲ್ಪ ಬೆಲ್ಲ. ಇದಕ್ಕೇನಾದ್ರೂ ರೇಷಿಯೋ ಇದೆಯಾ, ಇಷ್ಟೇ ಇಷ್ಟೇ ಹಾಕಬೇಕು ಅಂತ? ಸಮ ಪ್ರಮಾಣ ಹಾಕಿರಿ. ಸರಿ ಸರಿ, ಹೌದು, ಕಾಯಿಗೆ ಬೆಲ್ಲ. ಹೌದು ಹೌದು, ಇದು ಹಾಕಿ ಇದು ಒಟ್ಟಿಗೆ ಮಿಕ್ಸ್ ಮಾಡಿ. ಇದೇನ್ ಮಾಡ್ತಾರೆ ಗೊತ್ತಾ, ಇನ್ನೊಂದಂದ್ರೆ ಬಿಸಿ ಮಾಡಿ ಪಾಕನು ಮಾಡ್ಕೊಳ್ಳೋದು. ಹೌದು, ಮಾಡ್ಕೋಬಹುದು. ಇದು ಪಾಕ ಮಾಡದೆಯೂ ಮಾಡ್ಬೋದು. ಈ ತರ ಹೀಗೆ ಕಲಸಿಬಿಟ್ಟು ಆಮೇಲೆ ಇದಕ್ಕೆ ಒಂಚೂರು ಹೆಸರು ಬೇಳೆನ ಹುರಿದು ಬಿಟ್ಟು ಪುಡಿ ಮಾಡಿರೋದು ನೋಡಿ. ಹೆಸರು ಬೇಳೆನ ಹುರಿದು ಪುಡಿ ಮಾಡಿರೋದು. ಇದನ್ನ ಮಿಕ್ಸ್ ಮಾಡಿ. ಇದು ಏನು ಇಷ್ಟೇ ಹಾಕ್ಬೇಕು ಏನಾದ್ರು ಇದೆಯಾ ಹೆಸರು ಬೇಳೆ? ಇಲ್ಲ ಇಲ್ಲ, ಅದು ಅಂದಾಜಲ್ಲೇ ಹಾಕ್ಬೋದು ಅಷ್ಟೇ. ಹೌದು, ಒಂದು ನೀವು ಒಂದು ಕಪ್ ಅಲ್ಲಿ ಅಷ್ಟು ಇಷ್ಟು ಹಾಕಿದ್ರೆ ಒಂದು 3-4 ಚಮಚ ಹಾಕಿದ್ರೆ ಸಾಕಾಗ. ಓಕೆ, ಅದು ಟೇಸ್ಟ್ ಕೊಡುಕ್ ಅಷ್ಟೇ, ಅದರಿಂದ ಏನು ನಿಮ್ಗೆ ವ್ಯತ್ಯಾಸ ಆಗುದಿಲ್ಲ. ಓಕೆ, ಇದನ್ನ ಈ ತರ ಮಿಕ್ಸ್ ಮಾಡಿ. ಹೌದು, ಮಿಕ್ಸ್ ಮಾಡಿದ್ರೆ ಇದ್ರಲ್ಲಿ ಏನು ಬೆಲ್ಲಕಾಯಿ ಸೇರಿದಾಗ ನೀರಿನ ಅಂಶ ಇರುತ್ತಲ್ಲ, ಅದು ನಾವು ಹೆಸರು ಬೇಳೆ ಸೇರಿಸ್ತೀವಲ್ಲ ಅವಾಗ ಅದು ಗಟ್ಟಿಯಾಗುತ್ತೆ. ಸೋ ಇದಕ್ಕೋಸ್ಕರ ಹೆಸರು ಬೇಳೆ ಟೇಸ್ಟ್ ಚೇಂಜ್ ಆಗುತ್ತೆ. ಆಮೇಲೆ ನೀರ್ ಬಿಟ್ಕೊಳ್ಳೋದು ಒಂದು ಬೈಂಡಿಂಗ್ ತರ ಇರುತ್ತೆ. ಆಮೇಲೆ ಇದನ್ ಮತ್ತೆ ಪುನಃ ಒಂಚೂರು ತಗೊಂಡ್ಬಿಟ್ಟು ಇದು ತಟ್ಟಿ, ಸ್ವಲ್ಪ ತಟ್ಟಿ ಈ ತರ ಸ್ವಲ್ಪ ತಟ್ಕೊಂಡು ಒಂಚೂರು ನೀರ್ ಇಟ್ಕೊಂಡ್ರು ಆಗುತ್ತೆ. ನೀವು ಕೈಗೆ ಮುಟ್ಟಿಸ್ಕೊಳ್ಳೋಕೆ ಇಲ್ದಿರ ಸ್ವಲ್ಪ ಎಣ್ಣೆ ಹಚ್ಕೊಂಡ್ರು ಆಗುತ್ತೆ. ಚೂರು ಕೈಗೆ ಇಲ್ಲ ಬಾಳೆ ಎಲೆ ಇಟ್ಕೊಂಡ್ರು ನೀವು ತಟ್ಟಕ್ಕೆ ಸುಲಭ ಆಗುತ್ತೆ. ತಟ್ಟಿಬಿಟ್ಟು ಇದೇನು ಹೂರ್ಣ ಮಾಡಿದೀವಲ್ಲ, ಈಗ ಇದಕ್ಕೆ ಹೂರ್ಣ ಹೇಳ್ತಾರೆ, ಆ ಹೂರ್ಣನ ಹಾಕೊಳ್ಳೋಣ. ಸ್ವಲ್ಪ ಹಾಕಿಬಿಟ್ಟಿಟ್ಟು ಸಿಹಿ ಮೋದಕ. ಸಿಹಿ ಮೋದಕ ಇದು ಒಂದ್ ಸಗೇನ ಹಬೆಲ್ ಬೇಯಿಸೋದು ಇದನ್ನ, ಹೆಲ್ದಿ ಕೂಡ. ನಾನು ಮತ್ತೆ ಇನ್ನೊಂದು ತೋರಿಸ್ತೀನಿ ಆಮೇಲೆ ನಿಮ್ಗೆ, ಅದು ಡೀಪ್ ಫ್ರೈ ಮಾಡೋದು. ಡೀಪ್ ಫ್ರೈ, ಓಕೆ. ಇದನ್ನ ಈ ತರ ಮಾಡಿಬಿಟ್ಟು ಇದು ಬೆಂದಾಯ್ತು, ಇದು ನಾವು ಆಫ್ ಮಾಡ್ಬೋದು, ಯಾಕಂದ್ರೆ ಆಲ್ರೆಡಿ ಇದ್ರಲ್ಲಿ ಅರ್ಧ ಬೆಂದಾಗಿದೆ. ಓಕೆ, ಇದು ಸ್ವಲ್ಪ ಬೆಂದ್ರೆ ಸಾಕಾಗುತ್ತೆ, ಆಫ್ ಮಾಡಿಬಿಡ್ತೀನಿ ನಾನು. ಇದು ಹೀಗೆ ಮಾಡಿ ಹೀಗೆ ಮಾಡಿ ಇಟ್ಕೊಂಡಿರ್ತೀನಿ. ಓಕೆ, ಇದು ನೋಡಿ ಒಂದ್ ಸೆಕೆಂಡ್, ಒಂದೇ ಇದು ಎರಡಕ್ಕೂ ಸಾಕಾಗುತ್ತೆ ಹಿಟ್ಟು. ಸಾಕಾಗುತ್ತೆ, ಎರಡು ಬಗೆ ಆಯ್ತು ನಿಮ್ಗೆ, 4-5 ಬಗೆ ಮಾಡ್ಬೇಕು ನೈವೇದ್ಯಕ್ಕೆ ಅಂತ ಹೇಳಿ ಹೇಳಿದಾಗ. ಹೌದು, ಒಂದೇ ಇದ್ರಲ್ಲಿ ಟೈಮ್ ಕೂಡ ಸೇವ್ ಆಗುತ್ತೆ. ಹೌದು ಹೌದು, ಯಾಕಂದ್ರೆ ಗಡಿಬಿಡಿ ಗಡಿಬಿಡಿ ಹಬ್ಬ ಅಂದ್ಕೂಡ್ಲೆ ನೆಂಟ್ರು ಬಂದವರು ನಮಗೆ ಬೇರೆ ಕಡೆ ಹೋಗೋಕೆ ಇರುತ್ತೆ ಅಥವಾ ಗಣಪತಿ ನೋಡಕ್ ಹೋಗ್ಬೇಕು ಅಂತಿದ್ರೆ ಎಲ್ಲ ಈ ತರ ಒಂದು ಮಾಡಿಬಿಟ್ರೆ. ಅಂದ್ರೆ ಕೆಲವರೆಲ್ಲ 11 ಬಗೆ ಮಾಡ್ತಾರೆ, ಕೆಲವರೆಲ್ಲ 9 ಬಗೆ ಮಾಡ್ತಾರೆ, ಕೆಲವರು 5 ಬಗೆ ಮಾಡ್ತಾರೆ. ಆ ತರ ಮಾಡೋರಿಗೆ ಒಂದು ಬಗೆ ಆಯ್ತಿದ್ರು. ಆ್ಯಕ್ಚುಲಿ ಒಂದೆರಡು ರೆಸಿಪಿಯಲ್ಲೇ ಇನ್ನೂ ಇನೋವೇಷನ್ ಮಾಡಿಕೊಂಡು ತುಂಬ ಟೈಪ್ ಮಾಡ್ಬೋದು. ಆದರೆ ಅದೇನಾಗುತ್ತೆ ಇದರಲ್ಲಿ ಸಹ ಹಬ್ಬಗಳಲ್ಲಿ ಮಾತ್ರ ನಾವು ಮೊದಲಿಂದನು ನಮ್ಮ ಅಮ್ಮ ಟ್ರೆಡಿಷನಲ್ ಆಗಿ ಸಾಂಪ್ರದಾಯಿಕವಾದ ಅಡುಗೆನೇ ಮಾಡಬೇಕಾಗತ್ತೆ. ಆಮೇಲೆ ನಾವು ತಿನ್ನುವಾಗ ಇದನ್ನೇನಾದ್ರೂ ಒಂದು ಸ್ವಲ್ಪ ಚೇಂಜ್ ಮಾಡಿಕೊಂಡು ಕೊಟ್ಕೊಂಡು ನಾವು. ನೀವು ಇದನ್ನೆಲ್ಲ ಎಲ್ಲಿಂದ ಕಲ್ತ್ರಿ? ಅಮ್ಮನಿಂದನೇ ಕಲ್ತ್ರಿ? ನಿಮ್ ಮಗಳು ಮಾಡ್ತಾರಾ? ಮಾಡ್ತಾಳೆ, ಅವಳು ಸಹ ಇಂಟ್ರೆಸ್ಟ್ ಇದೆ ಅವಳಿಗೂ ಸಹ. ಹೌದಾ? ಮಾಡ್ತಾಳೆ ಅವಳು ಸಹ, 2-3 ಟಿವಿ ಪ್ರೋಗ್ರಾಮ್ ಕೊಟ್ಟಿದ್ದಾಳೆ. ಕಾಲೇಜಲ್ಲಿ ಎಲ್ಲ
ಅವರಿಗೆ ಫೆಸ್ಟ್ ಇದ್ದಾಗೆಲ್ಲ ಇರುತ್ತಲ್ಲ ಕುಕಿಂಗ್ ವಿತೌಟ್ ಫೈರ್ ಅಂತ ಹೇಳಿ, ಹೌದೌದು ಅದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಮತ್ತೆ ನಾವು ನಾರ್ತ್ ಅಲ್ಲಿ ಇದ್ವಿ, ಜೈಪುರ ಚಂಡೀಗಢ ಅಂತ ಅಲ್ಲಿ. ಸೊ ನಾರ್ತ್ ಇಂಡಿಯನ್ ಕುಕಿಂಗ್ ಎಲ್ಲ ಮಾಡ್ತೀನಿ, ಅವಳಿಗೆ ತುಂಬಾ ಇಂಟ್ರೆಸ್ಟ್ ಇದೆ. ಸ್ವಲ್ಪ ಡಿಫ್ರೆಂಟ್ ನಮ್ಮ ಸೌತ್ಗಿಂತ. ಇದನ್ನು ಪುನಃ ಹಬೆಲ್ ಬೇಸ್. ಹೌದು ಹಬೆಲ್ ಬೇಸ್ ಬೇಕಿದೆ ಪುನಃ. ಇದನ್ನ ಇನ್ನೊಂದ್ ತರ ಅಂದ್ರೆ ಈ ಕಾಯಿ ಬೆಲ್ಲ ಮಗ್ಚಿ ಬಿಟ್ಟು ಸಹ ಬಿಸಿ ಮಾಡಿ ತರ ಮಾಡಿಬಿಟ್ಟು ಮಾಡ್ಬೋದು, ಅದನ್ನ ಸಹ ಫಿಲ್ಲಿಂಗ್ ಮಾಡ್ಬೋದು. ನಾಲ್ಕು ಸಾಕು ಅಂತೆ, ತುಂಬಾ ಬಗೆ ಮಾಡ್ಬೇಕಲ್ಲ ಅದಕ್ಕೆ. ಈಗ ಇದನ್ನ ತೆಗೆಯೋಣ. ಓಕೆ ಓಕೆ, ಇಟ್ ಫುಲ್ ಬಾಯ್ಲ್ ಆಗಿದೆ, ಬಾಯ್ಲ್ ಆಗಿದೆ, ಬೆಂದಿದೆ. ಸೊ ಇದನ್ನ ತೆಗೆದ್ಬಿಟ್ಟು ನಾವು ಇನ್ನೊಂದು ನೋಡಿ ಈ ತರ ಆಗಿದೆ. ನೋಡಕ್ ಚೆನ್ನಾಗಿದೆ, ಪುಟ್ ಪುಟ್ಟ ಇದನ್ನ ಕೊಡಗಲ್ಲಿ ಕೂರ್ಗಿಸಿ ಏನ್ ಮಾಡ್ತಾರೆ, ಇನ್ನು ಸ್ವಲ್ಪ ದೊಡ್ಡ ದೊಡ್ಡದು ಮಾಡ್ತಾರೆ. ಮಾಡಿಬಿಟ್ಟು ಅವರು ಸಾಂಬಾರ್ ಜೊತೆಗೆ, ಇದರಲ್ಲಿ ಆಯಿಲ್ ಇದೆ ಸಾಕು, ಇನ್ನೊಂದ್ ಸ್ವಲ್ಪ ನೀರ್ ಹಾಕೋಣ ಸಾಂಬಾರ್ ಜೊತೆ ಹಾಕಿ. ಹೌದು ಹೌದು, ನಾವು ಇಡ್ಲಿ ಸಾಂಬಾರ್ ತಿಂತೀವಲ್ಲ ಅದೇ ತರ ಅವರು. ಬಿಸಿ ಇದೆ, ಇನ್ನೊಂದ್ ಸ್ವಲ್ಪ ಬಾಯ್ಲ್ ಆಗಿ ಇದನ್ನ ಮೊದಕ ಮಾಡಿರೋದನ್ನ ನಾವು ಇಟ್ಟು ಮತ್ತೆ ಇದನ್ನು ಒಂದು ಆಲ್ಮೋಸ್ಟ್ ರೆಡಿ ಆಯ್ತು, ರೆಡಿ ಆಯ್ತು. 5 ನಿಮಿಷ ಬೆಂದ್ರೆ ಸಾಕು, ಯಾಕಂದ್ರೆ ಆಲ್ರೆಡಿ ಎಲ್ಲ ಬ್ಯಾಟರ್ ಒಂದು ರೆಡಿ ಇದ್ರೆ ಬೇಗ ಬೇಗ ಹೂರ್ಣ ತುಂಬಿಸ್ಕೊಂಡ್ರೆ ಮಾಡಬಹುದು. ಇದನ್ನ ಈಗ ನಾನು ಸ್ವೀಟ್ ಮಾಡೋದು ಹೇಗೆ ಅಂತೇಳಿ ಹೇಳ್ತೀನಿ ನೋಡಿ. ಇದು ಕಾಯಿ ಬೆಲ್ಲ ಎಲ್ಲ ಇದೆಯಲ್ಲ, ಇದನ್ನ ಹೂರ್ಣ ಮಾಡಿದ್ನಲ್ಲ ಇದಕ್ಕೆನೆ ಸೇರಿಸಿದ್ರೆ ನೀವು ಸ್ವೀಟ್ ಆಯ್ತು. ಸ್ವೀಟ್ ಆಯ್ತು, ಖಾರ ಮಾಡಿ ತೋರಿಸಿದ ನನೀಗ. ಇದರಲ್ಲಿ ಮೂರು ಬಗೆ ಆಯ್ತು, ಇದಕ್ಕೆ ಒಂದ್ ನಾಲ್ಕು ಹಾಕಿ. ಓಕೆ, ನಾವು ಇದ್ ಮಾಡೋದು ಹಾಗೇನೆ, ನೈವೇದ್ಯ ಮಾಡೋದು ಹಾಗೇನೆ ದೇವರಿಗೆ. ಓಕೆ, ಕಾಯಿ ಬೆಲ್ಲ ಸೇರಿಸಿಬಿಟ್ಟು ಇದನ್ನ ಬೇಕಾದ್ರೆ ನೀವು ಒಂಚೂರು ಬಿಸಿಯೂ ಮಾಡ್ಬೋದು, ಬಿಸಿ ಮಾಡ್ಬೇಕಂತೂ ಇಲ್ಲ, ಇದು ಇದಕ್ಕೆ ಹಿಡ್ಕೊಳ್ಳುತ್ತೆ. ಬಿಸಿ ಮಾಡಿದ್ರೆ ಎಲ್ಲ ಜೊತೆಗೆ ಸೇರ್ಕೊಳ್ಳುತ್ತೆ ಅನ್ನುವಂಗ ಅನ್ಸುತ್ತೆ. ಇದು ಒಂದೇ ಆಯ್ತಾ. ಈಗ ಇದು ಇಲ್ಲಿ ನಾನು ಇದನ್ನ ಖಾರದ್ದು ಮಾಡೋದು ಹೇಗೆ ಅಂತ ಹೇಳ್ತೀನಿ. ಇದಕ್ಕೆ ಒಂಚೂರು ಫಸ್ಟ್ ಎಣ್ಣೆ ಹಾಕಿಬಿಟ್ಟು, ಚೂರು ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಸಾಕು. ಇದಕ್ಕೊಂದು ಒಗ್ಗರಣೆ ಸಾಸಿವೆ, ಒಗ್ಗರಣೆ ಅಂದ್ರೆ ಕೂಡ ಕಷ್ಟ ಸಾಸಿವೆ ಸಾಸಿವೆ. ಬೇಕಂತಿಲ್ಲ, ನಾನು ಇದನ್ನೇನು ಮಾಡಿದ್ದೀನಿ, ಒಂದು ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ಮತ್ತೆ ಹಸಿಮೆಣಸು ಮೂರು ಸೇರಿಸಿ ಮಿಕ್ಸಿಗೆ ಹಾಕಿದ್ದೀನಿ. ಇಲ್ಲ ಖಾರ ನಿಮಗೆ ಬೇಕಾದಷ್ಟು ಬೇಕು ಅಷ್ಟು. ಅದನ್ನ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ಮತ್ತೆ ಹಸಿಮೆಣಸು ಇದಕ್ಕೆ ಹಾಕಿ ಹಾಕಿ ಒಗ್ಗರಣೆ ಹಾಕಿ. ಹೌದು ಹೌದು, ಇದು ಚೂರೇ ಇದೆ ಅದಕ್ಕಿಂತ ಸ್ವಲ್ಪನೇ ಹಾಕ್ತೀನಿ. ಓಕೆ, ಸ್ವಲ್ಪ ಬಿಸಿ ಆದ್ರೆ ಸಾಕಿಂಗೆ ಒಂಚೂರೇ ಉಪ್ಪು ಹಾಕೋಣ. ಉಪ್ಪು ಅದರಲ್ಲಿ ಇದೆ, ಈ ಚಟ್ನಿ ತರ ಇದಕ್ಕೆ ಒಗ್ಗರಣೆಗೆ ಸ್ವಲ್ಪ ಉಪ್ಪು ಹಾಕಿರ್ ಸಾಕು. ಕಡೆಗೆ ಇದು ರೆಡಿ ಆಗಿರುತ್ತಲ್ಲ, ಇದಕ್ಕೆ ಇದನ್ನ ಅದಕ್ಕೆ ಹಾಕಿಬಿಟ್ರೆ ನಿಮ್ಗೆ ನೈವೇದ್ಯಕ್ಕೂ ಆಯ್ತು ಮತ್ತೆ ನಿಮ್ಗೆ ತಿಂಡಿ ಬೆಳಗ್ಗೆ ತಿಂಡಿಗೂ ಆಯ್ತು.
ಗ್ರೀನ್ ಆಗಿ ಕಲರ್ಫುಲ್ ಕಲರ್ಫುಲ್ ಆಗಿ ಮತ್ತೆ ಬಿಸಿ ಆಗ್ಬೇಕಂತಿಲ್ಲ, ಸಾಕು ಒಗ್ಗರಣೆ ಎಣ್ಣೆಲಿ ಇದಾದ್ರೆ ಸಾಕು ಸಾಕು. ಈಗ ತಯಾರು. ಇದಕ್ಕೆ ನಿಮ್ಗೆ ಇಷ್ಟ ಇದೆ ಅಂದ್ರೆ ನಾನೀಗ ಕೊತ್ತಂಬರಿ ಸೊಪ್ಪು ಹಾಕಿದ್ನಲ್ಲ ಅದ್ರ ಜೊತೆಗೆ ಒಂದ್ ಸ್ವಲ್ಪ ಪುದೀನ ಸಹ ಹಾಕೊಳ್ಬೋದು, ಫ್ಲೇವರ್ ಫ್ಲೇವರ್ ಚೇಂಜ್ ಆಗುತ್ತೆ, ಮಿಂಟ್ ಫ್ಲೇವರ್ ಬರುತ್ತೆ ಚೆನ್ನಾಗಾಗುತ್ತೆ. ಅದೊಂದು ಇದೊಂದು ನೈವೇದ್ಯಕ್ಕೆ ತಯಾರು. ಒಂದೇ ಹಿಟ್ಟಲ್ಲಿ ಮೂರು ಬಗೆ. ಹೌದು, ಇದೊಂದಾಯ್ತು ಅದೊಂದಾಯ್ತು ಎರಡಾಯ್ತು ಈಗ ಮೂರು ರೆಡಿ ಆಗ್ತಾ ಇದೆ. ಹಾಕೋಣ ಅದಕ್ಕೇನೆ. ಇದು ನೋಡಿ ಇದೆ ರೆಡಿ ಆಗಿರುತ್ತೆ, ಬೆಂದಿದೆ. ಸ್ವೀಟಲ್ಲಿ ಎರಡು ನಮೂನೆ, ಖಾರದಲ್ಲಿ ಒಂದಾಯ್ತು. ಹೌದು, ಬಿಸಿ ಇರುತ್ತೆ ನಿಧಾನಕ್ಕೆ. ಎರಡು ಸ್ವೀಟ್ ರೆಡಿ, ಮೋದಕ ಮತ್ತೆ ಉಂಡ್ಲುಕ. ಓಕೆ, ಇದು ಸ್ವೀಟ್ ಉಂಡ್ಲುಕ, ಇದು ಅದು ಸಹ ಸ್ವೀಟ್ ಮೋದಕ, ಇದು ಖಾರ ಉಂಡ್ಲುಕ. ಖಾರ ಉಂಡ್ಲುಕ. ಓಕೆ ಓಕೆ, ಫಸ್ಟು ಖಾರ ಉಂಡ್ಲುಕ ನೋಡುವಾಗಲೇ ಮೌತ್ ವಾಟ್ರಿಂಗು, ಬಾಯಲ್ಲೆಲ್ಲ ನೀರು ಬರ್ತಾ ಇದೆ. ಯಾವ ಥರ ಆಗಿದೆ ಅಂತ ನೋಡೋಣ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಸಿಂಪಲ್ ಆಗಿದೆ ಬಟ್ ತುಂಬ ಟೇಸ್ಟಿ ಆಗಿದೆ. ಕಾಯಿ ಚಟ್ನಿದು ಒಂಥರ ಫ್ಲೇವರ್ ಬೇರೆ ಬರ್ತಾ ಇದೆ, ಸಖತ್ತಾಗಿದೆ, ನನಗಂತೂ ಇಷ್ಟ ಆಯಿತು. ಮನೆಯಲ್ಲಂತೂ ನೀವು ಖಂಡಿತ ಟ್ರೈ ಮಾಡಿ, ಮಿಸ್ ಮಾಡ್ಕೊಳ್ಬೇಡಿ ಈ ಒಂದು ನೈವೇದ್ಯ. ನೈವೇದ್ಯ ಹೇಳೋದಕ್ಕಿಂತ ಜಾಸ್ತಿ ಬೆಳಗಿನ ಬ್ರೇಕ್ಫಾಸ್ಟಿಗಂತೂ ಸಖತ್ತಾಗಿರುತ್ತೆ ಇದು, ಮಳೆಗಾಲಕ್ಕೆ ಕಾರ್ಕಾರವಾಗಿ ಸೂಪವಾಗಿರುತ್ತೆ. ಹಾಗೆಯೇ ಈಗ ನೆಕ್ಸ್ಟು ಸ್ವೀಟ್ ಉಂಡ್ಲುಕ ನೋಡೋಣ. ಓ, ಇದು ಕೂಡ ತುಂಬ ಚೆನ್ನಾಗಿದೆ, ಖಾರ ಆಗಿದೆ ಬಟ್ ಫ್ಲೇವರ್ ಚೇಂಜ್ ಆಗಿದೆ, ಸ್ವೀಟ್ ಆಗಿದೆ ಬಟ್ ಏನಂದರೆ ಒಂಥರ ಚೆನ್ನಾಗಿದೆ, ಕಾಫಿ ತಿಂಡಿಗೆಲ್ಲ ಚೆನ್ನಾಗಿರುತ್ತೆ. ಓಕೆ, ದೆನ್ ಥರ್ಡ್ ಒನ್ ಮೋದಕ ಟೇಸ್ಟ್ ನೋಡೋಣ. ಎಸ್, ಮೋದಕ ಅಂದರೆ ತುಂಬ ಚೆನ್ನಾಗೇ ಇರುತ್ತೆ ಬಟ್ ಇದು ಅಮೇಝಮ್, ಯಾಕಂದರೆ ಸ್ವೀಟ್ ಎಲ್ಲ ಕರೆಕ್ಟಾಗಿದೆ, ಕಾಯ್ದು ಫ್ಲೇವರ್ ಕೂಡ ಚೆನ್ನಾಗಿ ಬರ್ತಾ ಇದೆ. ನನಗಂತೂ ತುಂಬ ಇಷ್ಟ ಆಯಿತು, ನೀವು ಕೂಡ ಮನೇಲಿ ಟ್ರೈ ಮಾಡಿ. ತುಂಬ ಸಿಂಪಲ್ ಆಗಿದೆ ರೆಸಿಪಿ, ಒಂದೇ ಬ್ಯಾಟನನ್ನು ರೆಡಿ ಮಾಡಿಕೊಂಡು ಮೂರು ನಮೂನೆಯ ಅಡುಗೆಗಳನ್ನು ಮಾಡ್ಬೋದು, ನೈವೇದ್ಯವನ್ನು ಮಾಡ್ಬೋದು, ಅದರಲ್ಲಿ ಒಂದಂತೂ ಬ್ರೇಕ್ಫಾಸ್ಟಿಗೆ ಬೇರೆ ರೆಡಿ ಮಾಡ್ಬೋದು, ಹಾಗೆ ಇನ್ನೊಂದು ನಿಮಗೆ ಸ್ವೀಟಾಗಿ ಎರಡು ನಮೂನೆ ಸ್ವೀಟಾಗಿ ಕೂಡ ಪ್ರಿಪೇರ್ ಮಾಡ್ಬೋದು. ಈಗ ಸಾಕಷ್ಟು ನೈವೇದ್ಯಗಳ ಬಗ್ಗೆ ಹೇಳ್ತಾ ಇದ್ದೀರಿ, ಇನ್ನೂ ಕೂಡ ಅನೇಕ ನೈವೇದ್ಯಗಳು ನೀವು ನಮಗೆ ವೀಕ್ಷಕರಿಗೆ ತೋರಿಸ್ಕೊಡ್ಬೇಕು. ಆದರೆ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮವನ್ನು ತಗೊಳ್ಳೋಣ. ವೀಕ್ಷಕರೇ, ನೈವೇದ್ಯ ಈಗ ತಯಾರಾಗಿದೆ, ರುಚಿ ಬೇರೆ ನೋಡಬೇಕು, ಹಾಗೆ ಇನ್ನಷ್ಟು ನೈವೇದ್ಯ ವೆರೈಟೀಸ್ಗಳನ್ನು ನಾವು ನಿಮಗೆ ತೋರಿಸ್ತೀವಿ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ನೈವೇದ್ಯಂ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ರಿಗೂ ಸ್ವಾಗತ. ಈಗಾಗಲೇ ಮೀನಾಕ್ಷಿಯವರು ನೈವೇದ್ಯವನ್ನು ತಯಾರು ಮಾಡಿ ಇಟ್ಟಿದ್ದಾರೆ, ಅದರ ರುಚಿ ಬೇರೆ ನೋಡಬೇಕು, ಹಾಗೆ ಇನ್ನಷ್ಟು ನೈವೇದ್ಯಗಳ ಬಗ್ಗೆ ಅವರು ನಿಮಗೆ ಹೇಳ್ಕೊಡ್ಲಿಕ್ಕಿದ್ದಾರೆ. ಬನ್ನಿ ನೋಡೋಣ ಏನೆಲ್ಲ ಈಗ ಪ್ರಿಪ್ರೇಷನ್ ಆಗ್ತಾ ಇದೆ ಅಂತ. ಈಗಾಗಲೇ ಮೂರು ಬಗೆಯ ನೈವೇದ್ಯಗಳನ್ನು ಹೇಳ್ಕೊಟ್ರು, ಒಂದು ಖಾರ ಉಂಡ್ಲುಕ, ಹಾಗೆ ಸ್ವೀಟ್ ಉಂಡ್ಲುಕ, ಮತ್ತು ಮೋದಕ. ಗಣಪತಿಗೆ ಪ್ರಿಯವಾದಂತಹ ಮೋದಕ ತುಂಬ ರುಚಿಯಾಗಿತ್ತು, ಅಷ್ಟೇ ಅಲ್ಲದೆ ಉಂಡ್ಲುಕ ಕೂಡ, ಖಾರ ಉಂಡ್ಲುಕ ಕೂಡ ತುಂಬ ಚೆನ್ನಾಗಿತ್ತು, ಸ್ವೀಟ್ ಉಂಡ್ಲುಕ ಕೂಡ ತುಂಬ ಚೆನ್ನಾಗಿತ್ತು.
ಚೆನ್ನಾಗಿತ್ತು. ಬನ್ನಿ ಈಗ ನೆಕ್ಸ್ಟ್ ನೈವೇದ್ಯನ ಹೇಳ್ಕೊಡ್ಲಿಕ್ಕೆ ಮೀನಾಕ್ಷಿ ಅವರು ರೆಡಿ ಇದ್ದಾರೆ. ಏನು ಹೇಳ್ಕೊಡ್ತಾ ಇದ್ದೀರಾ ನಮ್ಮ ವೀಕ್ಷಕರಿಗೆ? ಇವಾಗಲೇ ಮೂರು ಒಂದೇ ಇದರಲ್ಲಿ ಮೂರು ಬ್ಯಾಟರ್ನ್ಸ್ ಹೇಳ್ಕೊಟ್ರಿ, ಈಗ ಏನು ಹೇಳ್ಕೊಡ್ತಾ ಇದ್ದೀರಾ? ಈಗ ನಾನು ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಮಾಡ್ತಾರೆ ಕರ್ಚಿಕಾಯಿ ಹೇಳ್ತಾರೆ. ಓಕೆ, ಡೀಪ್ ಫ್ರೈ ಐಟಮ್ ಇದು. ಓಕೆ, ಅದನ್ನ ಮಾಡಿ ಅದು ಮೂರು ಹೆಲ್ದಿ ಇತ್ತು, ಇದು ಸ್ವಲ್ಪ ಡೀಪ್ ಫ್ರೈ, ಇದು ಖುಷಿ ಅಲ್ಲ, ಅದು ಹೆಲ್ದಿ ಯಾವುದಾದ್ರು ಇದು ತುಂಬಾ ಟೇಸ್ಟಿ, ಬಟ್ ಅದು ಕೂಡ ತುಂಬಾ ಚೆನ್ನಾಗಿತ್ತು. ಓಕೆ, ಏನೇನು ಬೇಕು ಇದಕ್ಕೆ? ಇದಕ್ಕೆ ಚಿರೋಟಿ ರವೆ ಮೈದಾ ಹಿಟ್ಟಿನ ನಾನು ಫಸ್ಟ್ ಕಲಸಿ ಅದನ್ನ ಇಡ್ತೀರಾ, ಕಣಿಕ ಮಾಡ್ಕೊಳ್ಳಿ. ಓಕೆ, ಸ್ವಲ್ಪ ಚಿರೋಟಿ ರವೆ ಅಂತಾನೆ ಸಿಗುತ್ತೆ. ಹೌದು ಹೌದು, ಸಣ್ಣ ಇದೆ, ಉಪ್ಪಿಟ್ಟಿನ ರವೆಕ್ಕಿಂತ ಸಣ್ಣ ಚಿಕ್ಕ ರವೆ. ಓಕೆ, ಅದನ್ನ ಹಾಕೊಂಡು ಚಿರೋಟಿ ಅಂತಾನೆ ಒಂದು ತಿಂಡಿ ಮಾಡ್ತೀವಿ. ಹೌದು ಹೌದು, ಸ್ವಲ್ಪ ಉಪ್ಪು ಹಾಕೊಂಡು ಹಾಕೊಂಡು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಕಲಸ್ಕೊಳ್ಳೋದು. ನಾವೀಗ ಹೋಳಿಗೆ ಮಾಡುವಾಗಲೂ ಸಹ ಇದೇ ಥರನೇ ಮಾಡೋದು, ಇದೇ ಥರನೇ ಮಾಡಿಬಿಟ್ಟು ಆ ಕಣಿಕೆ ರೆಡಿ ಮಾಡ್ಕೊಳ್ಳೋದು. ರೆಡಿ ಮಾಡ್ತೀರ? ಹೌದು, ಯಾವುದೇ ಹೋಳಿಗೆ ಮಾಡಬೇಕಾದ್ರೂ ಇದೇ ಥರನೇ ಮಾಡಿ. ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಇದನ್ನ ಕೂಡಲೇ ಕೂಡಲೇ ಮಾಡ್ಬೋದು, ಇಲ್ಲ ಒಂದು 10 ನಿಮಿಷ ಹಿಟ್ಟು ಬಿಟ್ಟರು ತೊಂದರೆ ಇಲ್ಲ, ಅದನ್ನೇ ನೆನೆಯುತ್ತೆ. ಈಗ ರವೆ ಹಾಕಿರ್ತೀವಲ್ಲ ನಾವು ಅದಕ್ಕೆ, ಸೊ ಅದೇನಾಗುತ್ತೆ ಸ್ವಲ್ಪ ನೆನೆಯೋಕೆ ಟೈಮ್ ಬೇಕಾಗುತ್ತೆ. ಹಾಂ, ನಾನೀಗ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳುವಾಗ ಇದು ನೆಂದಾಗಿರುತ್ತೆ, ಸಾಕಾಗುತ್ತೆ. ಹೌದು, ಈ ಥರ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ನಾವು, ಅದೇ ಅದೇ ಹದ ಕಲಸಿದ್ರೆ ಸಾಕು. ಇಂಟ್ರೆಸ್ಟ್ ಇತ್ತು ಮೊದ್ಲಿಂದ, ತುಂಬಾ ಚಿಕ್ಕವಳಿಂದ ಏನಲ್ಲ, ಅಮ್ಮ ಎಲ್ಲ ಊರಿಗೆ ಹೋಗುವಾಗ ಬಿಟ್ಟು ಹೋಗ್ತಿದ್ರಲ್ಲ ಮನೇಲಿ, ಅವಾಗ ಮಾಡ್ತಾ ಇತ್ತು ಇಂಟ್ರೆಸ್ಟ್ ಇತ್ತು. ಅವಾಗ ಬೇಸಿಕ್ ಅಡಿಗೆ ಮಾಡ್ತಿದ್ವಿ. ಹೌದು ಹೌದು, ಆಮೇಲೆ ಇಂಟ್ರೆಸ್ಟ್ ನಾರ್ತ್ ಇಂಡಿಯನ್ ಎಲ್ಲ ಮಾಡುವ ಅಂತೇಳಿ ಇರುವಾಗ, ಅವಾಗ ಮುಂಚೆ ಎಲ್ಲ ಇಷ್ಟು ಟಿವಿಲೆಲ್ಲ ಅಡಿಗೆ ಪ್ರೋಗ್ರಾಮ್ ಆಯ್ತು ಅಥವಾ ಪೇಪರ್ಲಿ ತುಂಬಾ ಕಮ್ಮಿ ಬರ್ತಿತ್ತು ಅವಾಗೆಲ್ಲ, ಇಂಟರ್ನೆಟ್. ಹೌದು ಹೌದು, ತುಂಬಾ ಕಡೆ ಸಿಕ್ಕತ್ತೆ ನೋಡಿ. ಈ ತರ ರೆಡಿ ಆಯ್ತು ಮಾಡ್ಕೊಳ್ಳೋ, ಈ ತರ ರೆಡಿ ಆದ್ಮೇಲೆ ಈ ಹಿಟ್ಟು ಇರಲಿ. ಓಕೆ ನೋಡಿ, ಇದಕ್ಕೆ ಫಿಲ್ಲಿಂಗ್ ಈಗ ಬೇಕು ನಮ್ಗೆ. ಇದ್ರಲ್ಲಿ ಏನೇನಿದೆ ಅಂದ್ರೆ ಪುಟಾಣಿ ಪುಡಿ ಮಿಕ್ಸಿ ಹಾಕಿ ಹುರಿಗಡ್ಲೆ ಪುಡಿ ಮಾಡ್ಕೊಳ್ಳೋದು, ಅದಕ್ಕೆ ಒಂದ್ ಸ್ವಲ್ಪ ಬೆಲ್ಲ, ಸ್ವಲ್ಪ ಒಣ ಕೊಬ್ಬರಿ, ಸ್ವಲ್ಪ ಎಳ್ಳು, ಮತ್ತೆ ಸ್ವಲ್ಪ ಗಸಗಸೆ, ಏಲಕ್ಕಿ ಪುಡಿ, ಅದನ್ನೆಲ್ಲ ಹೌದು ಅದನ್ನೆಲ್ಲ ಸೇರಿಸಿ ಈ ತರ ಪೂರ್ಣ ಪುಟಾಣಿ ಹುರಿಗಡ್ಲೆ ಎಳ್ಳು ಬೆಲ್ಲ ಮತ್ತೆ ಗಸಗಸೆ ಕೊಬ್ಬರಿ ಒಣ ಕೊಬ್ಬರಿ ಹಾಕೊಂಡು ರುಬ್ಕೊಳ್ಳೋದು, ಇದು ಮಿಕ್ಸಿಲಿ ಪುಡಿ ತರ್ತರಿಯಾಗಿ ರುಬ್ಕೊಳ್ಳೋದು. ಇಲ್ಲ ಅದು ಒಂದ್ಸತಿ ನೀವು ಮಾಡಿದ್ರೆ ಬೇಗ ಸಣ್ಣ ಆಗುತ್ತೆ ಪುಡಿ, ನಮಗೆ ಪೌಡ್ರನೇ ಆಗ್ಬೋದು, ಪೌಡ್ರ ಅದನ್ನು ತೊಂದರೆ ಇಲ್ಲ. ಇದು ಅದಕ್ಕೆ ಫಿಲ್ಲಿಂಗ್ ಮಾಡೋಕ್ಕೆ, ಫಿಲ್ಲಿಂಗ್ ಮಾಡೋಕ್ಕೆ ಇದನ್ನು ಹೇಗೆ ಇಟ್ಕೊಳ್ಳೋಣ. ಇದನ್ನೊಂದು ಮಿನಿಮಮ್ ಎಷ್ಟು ನಿಮಿಷ ಇಡಬೇಕು? ಇದು ಕೂಡಲೆಯೂ ಮಾಡ್ಬೋದು, ಮಾಡ್ಬೋದು, ಇಲ್ಲ ನೀವು ಮನೇಲಿ ಮಾಡುವಾಗ ಒಂದು ಸ್ವಲ್ಪ ಹೊತ್ತು ಒಂದು 10-15 ನಿಮಿಷ ಇಟ್ಟರೆ ಇಡ್ಬೋದು ತೊಂದರೆ. ಓಕೆ, ಇದನ್ನು ಈಗ ನಾನು ಪೂರಿ ಥರ ಲಟ್ಟಿಸ್ಕೊಳ್ತೀರಿ. ಹಾಂ, ಎಣ್ಣೆಗೆ ಇಟ್ಕೊಳ್ಳೋಣ ನಾವು ಫಸ್ಟ್, ಎಣ್ಣೆ ಕಾಲಿಗೆ ಸುಮಾರು ಹೌದು ಬೇಕಾಗುತ್ತೆ, ಎಣ್ಣೆ ಇಟ್ಕೊಳ್ಳುವ. ಆವಾಗ ಎಣ್ಣೆ ಇಟ್ಕೊಂಡಾಗ ಇದು ಎಣ್ಣೆ ಸಿಮ್ಮಲ್ಲಿ ಇಟ್ಬಿಟ್ರೆ ನಾವು ಆ ಸೈಡ್ ಇಂದ ಮಾಡುವಾಗ ಸರಿ ಆಗುತ್ತೆ, ಎಣ್ಣೆ ಕಾಯಿಸಿದ್ರೆ ನಮ್ಮ ಕೆಲಸವೂ ಆಗುತ್ತೆ. ಇಲ್ಲ ನೀವು ಎಣ್ಣೆ ಅಷ್ಟು ಬೇಗ ಕಾಯಿಸೋದು ಬೇಡ ಅಂತಿದ್ರೆ ಫಸ್ಟ್ ನಾವು ಅದನ್ನ ಲಟ್ಸಿ ಎಲ್ಲ ಅದಕ್ಕೆ ಫಿಲ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೋದು ಇದನ್ನ. ಓಕೆ, ಚಿಕ್ಕ ಚಿಕ್ಕದಾಗಿ ಲಟ್ಸ್ಕೊಳ್ಬೇಕು, ಪೂರಿ ಪೂರಿ ಮಾಡ್ತೀವಲ್ಲ ನಾವು ಹಾಗೆ ಅದೇ ತರನೇ. ತುಂಬಾ ಚೆನ್ನಾಗಿ ಯಾವ ಅಡುಗೆ ಮಾಡ್ತೀರಾ? ಎಲ್ಲ ತರ ಅಡುಗೆ ಬರುತ್ತೆ, ಬಟ್ ಗೆಸ್ಟ್ಗಳೆಲ್ಲ ಬಂದಾಗ ನಮಗೆ ನಮ್ಮ ಸೌತ್ ಕೇಂದ್ರ ಅಡುಗೆ ಇಷ್ಟ, ಹೌದು ಇಷ್ಟಪಡ್ತಾರೆ, ಬಟ್ ನಾವೇ ಇದ್ದಾಗ ನಾರ್ತ್ ಇಂಡಿಯನ್ ಜಾಸ್ತಿ ಮಾಡ್ತೀವಿ. ಇಲ್ಲ ಆ ಥರ ಮತ್ತೆ ನಾರ್ತ್ ಇಂಡಿಯನ್ ಇಷ್ಟ ಅನ್ನೋರಿಗೂ ಸಹ ಅದನ್ನ ಮಾಡ್ತೀವಿ. ಹೀಗೆ ಲಟ್ಟಿಸ್ಕೊಂಡು ಈ ಎಣ್ಣೆ ನಾನು ಸಿಮ್ಮಲ್ಲಿ ಇಟ್ಟಿದ್ದೀನಿ, ಇದು ಇದೆಯಲ್ಲ ಇದನ್ನ ಇದ್ರೊಳಗೆ ಫಿಲ್ ಅಪ್ ಮಾಡಿ. ಫಿಲ್ ಅಪ್ ಮಾಡಿ ಆದ್ಮೇಲೆ
ಇದಕ್ಕೊಂಚೂರು ಸೈಡಲ್ಲಿ ನೀರು ಹಚ್ಚಬೇಕು. ಇದನ್ನು ಕ್ಲೋಸ್ ಮಾಡಬೇಕು. ಇದನ್ನ ಇದು ಹೀಗೆ ಹಿಡಿದು ಇದು ಕ್ಲೋಸ್ ಮಾಡಿ ಸರಿಯಾಗಿ ಪ್ರೆಸ್ ಮಾಡಬೇಕು. ಯಾಕಂದ್ರೆ ಬಿಟ್ಕೊಂಡ್ರೆ ಅದು ಎಣ್ಣೆ ಹೊರಗೆ ಬರುತ್ತೆ. ಸೊ ಅದು ಒಳಗಡೆ ಲೈನಲ್ಲೂ ಸಹ ನಾವು ಸ್ವಲ್ಪ ಇದು ಪ್ರೆಸ್ ಮಾಡಬೇಕು. ಆಮೇಲೆ ಇದೊಂದು ಕರ್ಚಿಕಾಯಿ ಕಟ್ ಮಾಡೋಕೆ ಅಂತ ಸಿಕ್ಕಿದೆ. ಅದನ್ನ ಹಿಡ್ಕೊಂಡು ಈ ತರ ಈ ಶೇಪಲ್ಲಿ ಇದನ್ನ ಕರೆಕ್ಟ್ ಆಗಿ ಬರುತ್ತೆ. ಈ ತರ ನಿಮ್ಗೆ ತುಂಬಾ ಒಳಗಡೆ ಫಿಲ್ಅಪ್ ಮಾಡಬಾರ್ದಲ್ಲ, ಅದು ಒಡೆದು ಹೋಗುತ್ತೆ ಅನ್ಸುತ್ತೆ. ಮೋಸ್ಟ್ಲಿ ಇದು ಹೂರ್ಣ ಫುಲ್ ಮಾಡ್ಬೋದು. ಅದೇ ಅದಕ್ಕೆ ಎಷ್ಟು ಹಿಡಿಸುತ್ತೆ, ನಾವು ಎಷ್ಟು ದೊಡ್ಡದು ಇದು ಪೂರಿ ಲಟ್ಟಿಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು, ಕೆಲವರೆಲ್ಲ ದೊಡ್ಡ ದೊಡ್ಡ ಸಹ ಮಾಡ್ತಾರೆ. ಹೌದು, ಕೆಲವರು ಚಿಕ್ಕ ಚಿಕ್ಕದು ಮಾಡ್ತಾರೆ. ಮತ್ತೆ ಇದನ್ನ ಮಾಡಿ ತುಂಬಾ ದಿವಸ ಇಟ್ಕೊಂಡು ನಾವು ಯೂಸ್ ಮಾಡ್ಬೋದು. ಯೂಸ್ ಮಾಡ್ಬೋದು. ಹೌದು, ಬಾಕ್ಸ್ ಅಲ್ಲಿ ಹಾಕಿ ಇಟ್ಟರೆ ನೀವು ಏರ್ ಟೈಟ್ ಬಾಕ್ಸ್ ಅಲ್ಲಿ ಇಟ್ಟರೆ ತುಂಬಾ ದಿವಸ ತನಕ ಹಾಳಾಗಲ್ಲ. ಎಲ್ಲಾದ್ರೂ ಟ್ರಾವೆಲಿಂಗ್ ಹೋದಾಗೆಲ್ಲ ಮನೆ ಅಡಿಗೆ ಮಾಡ್ಕೊಂಡು ಇಲ್ಲ ಗೆಸ್ಟ್ಗಳು ಮನೆಗೆ ಬರ್ತಾರೆ ಅವ್ರು ಬಂದಾಗ ಸ್ವೀಟ್ ಮಾಡೋಕೆ ನಮ್ಗೆ ಪುರ್ಸೊತ್ತಿಲ್ಲ ಅಂದಾಗ ನೀವು ಮೊದ್ಲೇ ಹಿಂದಿನ ದಿವಸವೇ ಮಾಡಿ ಇಟ್ಕೋಬಹುದು. ಹೀಗೆ ಮಾಡಿಟ್ರು ಗೆಸ್ಟ್ ಬಂದಾಗ ಕೊಡ್ಬೋದು. ನೀವೀಗ ಈ ಹಬ್ಬ ಸೀಸನ್ ಅಲ್ಲಿ ಯಾರ ಮನೆಗೆ ಹೋದ್ರು ಸಹ ಇರುದೇ ಇದೆ. ಮತ್ತೆ ದೀಪಾವಳಿಗೂ ಸಹ ಮಾಡ್ತಾರೆ. ನಾರ್ತ್ ಕರ್ನಾಟಕದಲ್ಲಿ ಹೆಚ್ಚು ಮಾಡುದು ಇದು. ಹೌದು, ಹುಬ್ಳಿ ಧಾರವಾಡ ಕಡೆ ಎಲ್ಲ ತುಂಬಾ ಕಡೆ ತುಂಬಾ ಜನ ಮಾಡ್ತಾರೆ. ಅದೇ ಸಣ್ಣ ಸೈಜು ಮಾಡ್ತಾರೆ, ದೊಡ್ಡ ಸೈಜು ಮಾಡ್ತಾರೆ. ಕೆಲವರು ಕಾಯಿ ಹಾಲ್ ಜೊತೆ ಎಲ್ಲ ತಿನ್ನೋರು ಇದ್ದಾರೆ. ಅದು ಗೊತ್ತಿಲ್ಲ. ಅಲ್ಲಂದ್ರೆ ಅವರು ತೆಂಗಿನಕಾಯಿ ಉಪಯೋಗಿಸೋದೇ ಕಮ್ಮಿ ಅಲ್ಲಿ. ನಾರ್ತ್ ಅಲ್ಲ ಕರ್ನಾಟಕ, ಅಲ್ಲಿ ನಾನು ಉತ್ತರ ಕರ್ನಾಟಕ ಹೇಳ್ತೀನಲ್ಲ, ನಾವು ಹುಟ್ಟಿ ಬೆಳೆದಿದ್ದಲ್ಲಿ ಅಲ್ಲಿ ತುಂಬಾ ಕಮ್ಮಿ ಇದನ್ನ ತೆಂಗಿನಕಾಯಿ ಯೂಸ್ ಮಾಡುದು. ಹೌದು, ಬೇಳೆ ಜಾಸ್ತಿ ಯೂಸ್ ಮಾಡುದು ಅವರು. ಈ ಕಡೆ ತೆಂಗಿನಕಾಯಿ ಬೆಳೆ. ಹೌದು, ಅದಕ್ಕೆ ಅವರೆಲ್ಲ ನಮ್ಗೆ ಹೇಳುದು ನೀವು ಉಡುಪಿ ಕಡೆಯವರು, ಉಡುಪಿಯವರು ನೀವು ತುಂಬಾ ತೆಂಗಿನೆಣ್ಣೆ ಯೂಸ್ ಮಾಡ್ತೀರಾ, ಅದಕ್ಕೆ ಎಲ್ಲ ನೀವುಗಳು ಬ್ರಿಲಿಯಂಟ್ ಇರೋದು. ಅವರುಗಳು ಸದಾ ಎಣ್ಣೆ ಹಾಕೋದ್ ಮಾತ್ರ ತೆಂಗಿನೆಣ್ಣೆ ಯೂಸ್ ಮಾಡುದು. ನಾವೆಲ್ಲ ಅಡಿಗೆಗೆ ಯೂಸ್ ಮಾಡ್ತೀವಿ ಅಂದ್ರೆ ಭಾರಿ ಆಶ್ಚರ್ಯ ಅವರಿಗೆ. ಹೌದಾ, ಅಡಿಗೆ ಹಾಗೆ ಹಾಕೊಂಡು ಊಟ ಮಾಡ್ತೀವಿ. ಅನ್ನ ಊಟ ಮಾಡುವಾಗ ನಾವೀಗ ಗೊಜ್ಜು ಏನಾದ್ರು ಮಾಡಿದ್ರೆ ಅದಕ್ಕೆ ನೋಡಿ ಮೇಲಿಂದ ಎಣ್ಣೆ ಹಾಕೊಂಡು ಅವರಿಗೆಲ್ಲ ಭಾರಿ ಆಶ್ಚರ್ಯ, ಕೊಬ್ಬರಿ ಎಣ್ಣೆ ಹಾಕೊಂಡು ಊಟ ಮಾಡ್ತೀರಾ ನೀವು ಅಂತ ಹೇಳಿ. ಹೌದು ಹೌದು, ಅದ ಅವ್ರಿಗೆ ಅಭ್ಯಾಸ ಇಲ್ವಲ್ಲ. ಹೌದು, ಇನ್ನೊಂದಂದ್ರೆ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಅವರು ನಿಮ್ಗೆ ಶೇಂಗಾ ಎಣ್ಣೆ ಗೊತ್ತಾ, ಗ್ರೌಂಡ್ ನಟ್, ಅದ್ರದ್ದು ಆಯಿಲ್ ಬರುತ್ತಲ್ಲ, ಆ ಆಯಿಲ್ ಅನ್ನು ಅವ್ರು ಯೂಸ್ ಮಾಡ್ತಾರೆ. ಅವ್ರ ಕಡೆ ಎಲ್ಲ ತಿಂಡಿಗೂ ಯೂಶುವಲಿ ಶೇಂಗಾ ಹಾಕ್ತಾರೆ, ಎಣ್ಣೆ ಸಹ ಅದನ್ನೇ ಯೂಸ್ ಮಾಡ್ತಾರೆ. ನಮ್ಮ ಕಡೆ ಶೇಂಗಾ ಸ್ವಲ್ಪ ಕಡಿಮೆ. ಮತ್ತೆ ಅದೇ ಎಣ್ಣೆನೆ ನಾವೀಗ ತೆಂಗಿನ ಎಣ್ಣೆ ಹಾಕೊಂಡು ಹೇಗೆ ಊಟ ಮಾಡ್ತೀವಿ, ಅವ್ರು ಸಹ ಅನ್ನಕ್ಕೆ ಅದೇ ತರ ಹಸಿ ಎಣ್ಣೆನೆ ಹಾಕೊಂಡು ಊಟ ಮಾಡ್ತಾರೆ. ನಮ್ಗೆ ಆಶ್ಚರ್ಯ ಆಗುತ್ತೆ ನೋಡಿ. ಹಾಗೆ ನಾವು ಕೊಬ್ಬರಿ ಎಣ್ಣೆ ಹಾಕೊಳ್ತೀವಿ ಅಂದ್ರೆ ಅವ್ರಿಗೆ ಆಶ್ಚರ್ಯ. ಈಗ ಈ ಸಾಂಪ್ರದಾಯಿಕ ತಿಂಡಿಗಳು ಮತ್ತೆ ಬಿಟ್ರೆ ಎಲ್ಲರ ಮನೆಯಲ್ಲೂ ಎಲ್ಲಾ ಕಡೆಯ ತಿಂಡಿಗಳು ಯೂಶುವಲಿ ಟ್ರೈ ಮಾಡ್ತಾವೆ. ಸಾಂಪ್ರದಾಯಿಕ ಅಂದ್ರೆ ಒಂದೇ ಕಡೆಯಿಂದ ಬಂದಿರುತ್ತೆ, ಬಟ್ ಯೂಶುವಲಿ ಅಡಿಗೆ ಮಾಡೋವಾಗ ನಾರ್ತ್ ಸೌತ್ ಎಲ್ಲಾ ಯೂಸ್ ಮಾಡಿ ಮಾಡ್ತೀವಿ. ಟಿವಿ ಪ್ರೋಗ್ರಾಮ್ಸ್ ನೋಡ್ಕೊಂಡು ಇಂಟರ್ನೆಟ್ ಅಲ್ಲಿ ಎಲ್ಲ ಯಾವ ತರ ಅಡಿಗೆ ಸಹ ಮಾಡ್ಬೋದು ಮಾಡ್ತಾರೆ. ಇಂಟ್ರೆಸ್ಟಿಂಗ್. ನಿಮ್ ಬುಕ್ಕಿಗೆ ಯಾವ ತರ ರೆಸ್ಪಾನ್ಸ್ ಬಂತು? ಒಳ್ಳೆ ರೆಸ್ಪಾನ್ಸ್ ನನ್ನ ಬುಕ್ಕಿಗೆ, ಒಳ್ಳೆ ಡಿಮ್ಯಾಂಡ್. ಹೌದು, ನಾನು ಅದರಲ್ಲಿ ನಾನು ಅದು ಹೇಳಿದ್ನಲ್ಲ, ಹುಟ್ಟಿ ಬೆಳೆದಿದ್ದಲ್ಲಿ ಉತ್ತರ ಕರ್ನಾಟಕ ಅಂತೇಳಿ ಆ ಅಡಿಗೆ, ಮತ್ತೆ ಇಲ್ಲಿ ಉಡುಪಿ ಶೈಲಿಯ ಅಡಿಗೆ, ಮತ್ತೆ ಉತ್ತರ ಭಾರತದಲ್ಲಿದ್ದೆ ಹೇಳಿದ್ನಲ್ಲ ನಾನು, ಎಣ್ಣೆ ಬಿಸಿ ಆಗಿದೆ ಆ ಸ್ಟೈಲ್ ಇದು ಅಡಿಗೆ. ಹಾಗಾಗಿ ಮೂರು ತರದ್ದು ಸೇರಿಬಿಟ್ಟು, ಒಂದು 35, ಇನ್ನೊಂದು 35, ಮತ್ತೊಂದು 36, ಒಟ್ಟು 106 ಬಗೆಗಳು. ಅದು ಹೆಸರೇ, ಬುಕ್ ಹೆಸರೇ 106 ಬಗೆಗಳು. ಈಗ ನಿಧಾನಕ್ಕೆ ಎಲ್ಲ ವೆಜಿಟೇರಿಯನ್ ಅಡಿಗೆಗಳು ಒಂದೇ ಬುಕ್ ಅಲ್ಲಿ. ಮೂರು ಶೈಲಿ ಇದು. ನೀವೇನಾದ್ರೂ ಇನೋವೇಷನ್ ಮಾಡಿ ಅಡಿಗೆ ಮಾಡಿದ್ದು ಏನಾದ್ರೂ ಇದೆಯಾ ನಿಮ್ದೇ ಆದ ಓನ್ ರೆಸಿಪಿ? ಹಾ, ಕೆಲವು ಸರ್ತಿ ಹಾಕುವಾಗ ಏನ್ ಮಾಡ್ತೀವಿ, ಯಾವಾಗ್ಲೂ ಅದನ್ನೇ ಯಾಕೆ ಹಾಕೋಣ, ಇದನ್ನ ಹಾಕಿ ನೋಡೋಣ ಅಂತ ಟ್ರೈ ಮಾಡಿದ್ದುಂಟು. ಓಕೆ, ಚೆನ್ನಾಗಿ ಉಬ್ಬುತ್ತೆ, ಗರಿ ಗರಿಯಾಗಿಯೂ ಬರುತ್ತೆ. ಕೆಲವರೆಲ್ಲ ಆ ಕಡೆ ಮದುವೆ ಮನೆಯಲ್ಲೂ ಸಹ ತಿಂಡಿಗೆ ಇದನ್ನ ಮಾಡಿ ಇಟ್ಬಿಟ್ಟಿರ್ತಾರೆ ಮೊದಲು. ಹೌದು, ಡೀಪ್ ಫ್ರೈ ಮಾಡ್ಕೊಳ್ಳೋದು. ಹೌದು ಹೌದು ಹೌದು.
ಇನ್ನು ಕೆಲವರೆಲ್ಲ ಇನ್ನು ದೊಡ್ಡ ದೊಡ್ಡ ಸೈಜ್ ಮಾಡ್ತಾರೆ, ಒಳಗಡೆ ಫಿಲ್ಲಿಂಗ್ ತುಂಬಾ ತುಂಬಾ ಇರುತ್ತೆ. ಬಟ್ ನೈವೇದ್ಯಕ್ಕೆ ದೇವರ ಎದುರು ಇಡಕ್ಕೆ ಚಿಕ್ಕ ಚಿಕ್ಕದಾದ್ರೆ ಇದು ಸಾಕಾಗ ಸಾಕಾಗ. ಈಗ ಮುಂಚಿನ ಯಾರು ಸ್ವೀಟ್ ತಿನ್ನುವರೆಲ್ಲ ತುಂಬಾ ಕಡಿಮೆ, ದೊಡ್ಡದ್ ಮಾಡಿದ್ರೆ ಹೆಚ್ಚಾಗುತ್ತೆ, ಹಾಫ್ ಮಾಡಿ ಕೊಡಕ್ ಆಗುದಿಲ್ಲ. ಇದಕ್ಕಿಂತ ಪುಟ್ ಪುಟಾಣಿ ಮಾಡಿದ್ರೆ ಎಷ್ಟು ಬೇಕು ಅಷ್ಟು ತಿನ್ಕೋಬಹುದು. ನೀವು ಮಾಡಿದ್ರ ಈ ತರ ತಿಂಡಿ ಎಲ್ಲ ತಿಂದಿದ್ರ? ತಿಂದಿದ್ದೀನಿ, ಬಟ್ ಮಾಡೋದು ಸ್ವಲ್ಪ ಕಡಿಮೆ. ತಿನ್ನೋದು ಟ್ರೆಡಿಷನಲ್ ಅಡುಗೆ ಮನೇಲಿ ಬೇರೆ ಮಾಡ್ತಾ ಇರ್ತಾರೆ, ಹಂಗೆ ತಿಂದಿದ್ದೀನಿ, ಮಾಡಕ್ಕೆಲ್ಲ ಟ್ರೈ ಮಾಡಿಲ್ಲ. ಅಡುಗೆ ಇಂಟ್ರೆಸ್ಟ್ ಇಲ್ವೇನೋ ನಿಮ್ಗೆ? ಇಂಟ್ರೆಸ್ಟ್ ಇದೆ, ಬಟ್ ವರ್ಕ್ ಇರುತ್ತೆ, ಟೈಮ್ ಸಿಗೋದು ಕಡಿಮೆ. ಅದು ಸಹ ನಾ ಪುಸ್ತಕದಲ್ಲಿ ಬರ್ದಿದ್ದೀನಿ, ಕೆಲ್ಸಕ್ಕೆ ಹೋಗೋರಿಗೆಲ್ಲ ದಿಢೀರ್ ಅಂತ ಹೇಳಿ ತಯಾರು ಮಾಡೋ. ಹೌದು ಹೌದು, ನೋಡಿ ಇಷ್ಟು ಕಲರ್ ಬಂದ್ರೆ ಸಾಕು ಸಾಕು. ತುಂಬಾ ಬ್ರೌನ್ ಏನಾಗ್ಬೇಕಂತಿಲ್ಲ, ಬೇಡ ತುಂಬಾ ಬ್ರೌನ್ ಬೇಕಂತಿಲ್ಲ. ಯೂಶ್ವಲಿ ಈಗ ಹಬ್ಬಕ್ಕೆ ಮಾಡ್ಬೇಕಂತಿಲ್ಲ, ಇಂಥ ತಿಂಡಿ ಫ್ರೀ ಟೈಮಲ್ಲಿ ಮಾಡ್ಬೋದಪ್ಪ. ಈಗ ಮೊದ್ಲಿನ ಕಾಲದಲ್ಲೆಲ್ಲ ಆಯ್ತು, ಹಬ್ಬಕ್ಕೆ ಸ್ವೀಟ್ ಮಾಡ್ಬೇಕು, ಹಬ್ಬಕ್ಕೆ ಹೊಸ ಬಟ್ಟೆ ಹಾಕೋಬೇಕು ಅಂತೇಳಿ. ಈಗ ಹಾಗಲ್ಲ, ನಮ್ಗೆ ಯಾವಾಗ ಮನ್ಸಿಗೆ ಬರುತ್ತೆ ಹೊಸ ಬಟ್ಟೆ ತಗೊಳಕ್ಕೂ, ಸೇಲ್ ಇದೆ ಅನ್ಕೊಳ ಹೋಗಿ ಆಯ್ತು, ಸ್ವೀಟ್ ತಿನ್ಬೇಕಂದ್ಮೇಲೆ ಮನೇಲಿ ಮಾಡಿ ತಿಂದಾಯ್ತು. ಈಗ ಔಟ್ಸೈಡ್ ಫುಡ್ಕ್ಕಿಂತ ಈ ಮನೇಲಿ ಮಾಡಿದ ಫುಡ್ ಮತ್ತೆ ಹೈಜಿನಿಕ್ ಆಗಿ. ಹೌದು ಹೌದು, ತಗೊಳ್ಳಿ. ಗಣೇಶನಿಗೆ ಪ್ರಿಯವಾದ ಕರ್ಚಿಕಾಯಿ, ಕರ್ಚಿಕಾಯಿ ಈಗ ರೆಡಿ ಆಗಿದೆ ವೀಕ್ಷಕರೆ. ನೋಡೋಕ್ಕೂ ಚೆನ್ನಾಗಿದೆ, ಬಿಸಿಯಾಗಿದೆ, ಆಮೇಲೆ ತಿಂತೀನಿ, ತುಂಬ ಬಿಸಿ ಇದೆ. ಇನ್ನಷ್ಟು ನೈವೇದ್ಯ ವೆರೈಟೀಸ್ಗಳನ್ನು ನಾವು ನಿಮಗೆ ತೋರಿಸ್ತೀವಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ನೈವೇದ್ಯಂ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಈಗಾಗಲೇ ಮೀನಾಕ್ಷಿಯವರು ನೈವೇದ್ಯವನ್ನು ತಯಾರು ಮಾಡಿ ಇಟ್ಟಿದ್ದಾರೆ, ಅದರ ರುಚಿ ಬೇರೆ ನೋಡಬೇಕು. ಹಾಗೆ ಇನ್ನಷ್ಟು ನೈವೇದ್ಯಗಳ ಬಗ್ಗೆ ಅವರು ನಿಮಗೆ ಹೇಳ್ಕೊಡ್ಲಿಕ್ಕಿದ್ದಾರೆ, ಬನ್ನಿ ನೋಡೋಣ ಏನೆಲ್ಲ ಈಗ ಪ್ರಿಪ್ರೇಷನ್ ಆಗ್ತಾ ಇದೆ ಅಂತ. ಈಗ ನೆಕ್ಸ್ಟ್ ನೈವೇದ್ಯ ಏನು ಮಾಡ್ತಾ ಇದ್ದೀರಾ? ಮೋದಕ, ಡೀಪ್ ಫ್ರೈ ಮೋದಕ. ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಳ್ತಾ ಇದ್ದೀರಾ? ಮೈದಾ ಹಿಟ್ಟು ಬೇಕು, ಅದಕ್ಕೂ ಸಹ ಮೈದಾ ಹಿಟ್ಟು ಕಲಸಿ ಇಟ್ಕೋಬೇಕು. ಓಕೆ, ಸೊ ಆಮೇಲೆ ಕಾಯಿ ಬೆಲ್ಲ ಎಲ್ಲ, ಅದು ಹೆಸರು ಬೇಳೆ ಪುಡಿ ಮಾಡಿದ್ದೀರಾ, ಅದನ್ನ ಮಿಕ್ಸ್ ಮಾಡ್ಕೊಂಡು ನೀವು ಹೂರ್ಣ ತರ ಬಿಸಿ ಮಾಡಿ ಆದ್ರೂ ಮಾಡ್ಬೋದು, ಇಲ್ಲ ಡೈರೆಕ್ಟ್ ಆಗಿ ಮಾಡಿ 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 ಮಾಡ್ಬೋದು. ಅದಿಷ್ಟು ಬೇಕಾಗಿ, ಸ್ವಲ್ಪ ಏಲಕ್ಕಿ ಬೇಕು. ಏಲಕ್ಕಿ ಫಸ್ಟ್ ಈಗ ಬ್ಯಾಟರ್ ಮಾಡ್ಕೊಳ್ಳೋಣ. ಓಕೆ ಓಕೆ, ಫಸ್ಟ್ ಈ ಮೈದಾ ಹಿಟ್ಟಿದ್ದೀನ. ಈಗ ಅದಕ್ಕೆ ನಾನು ಚಿರೋಟಿರವೇ ಮೈದಾ ಹಿಟ್ಟು ಹಾಕಿದೆ ನೋಡಿ, ಇದಕ್ಕೆ ಬರೀ ಮೈದಾ ಮಾತ್ರ ಹಾಕ್ತೀನಿ. ಮೈದಾ ಬರೀ ಸಾಕು ಸಾಕು. ಸ್ವಲ್ಪ ಉಪ್ಪು, ಎಲ್ಲದಕ್ಕೂ ಒಂಚೂರು ಬೇಕಾಗುತ್ತೆ ರುಚಿ. ಇದಕ್ಕೆ ಒಂಚೂರು ನಾವು ಬಿಸಿ ಎಣ್ಣೆ ಹಾಕಬೇಕು. ಹೌದು, ಈಗ ಅದು ಬಿಸಿ ಇದೆ ಅಲ್ಲ ಎಣ್ಣೆನ, ಇದೆ ಎಣ್ಣೆನೆ ಒಂಚೂರು ಹಾಕೊಂಡು ಬಿಸಿ ಎಣ್ಣೆ ಹಾಕೊಂಡು ಕಲಸಿಬಿಟ್ಟು ಸ್ವಲ್ಪ ನೀರು ಹಾಕಿದ್ರೆ ಸಾಕಾಗುತ್ತೆ. ಇದು ಸಹ ಚಪಾತಿ ಹಿಟ್ಟು ಕಲಸ್ತೀವಲ್ಲ ನಾವು, ಅದೇ ಅದಕ್ಕೆ ಕಲಸ್ತೀವಿ. ಸ್ವಲ್ಪ ಕಲಸುವಾಗ ನೋಡ್ಕೋಬೇಕು, ಫಸ್ಟ್ ಎಣ್ಣೆ ಹಾಕಿ ಕಲಸ್ತೀವಲ್ಲ ಅದನ್ನ ಚಂದ ಮಾಡಿ ಚೆನ್ನಾಗಿ ಬೆಳೆಸ್ಕೊಂಡು ಎಣ್ಣೆ ಎಲ್ಲ ಕಡೆ ಆಗುವಂಗೆ, ಇಲ್ಲಾಂದ್ರೆ ಒಂಥರ ಸಿಕ್ ಸಿಕ್ಕಾದಾಗೆ ಒಂದ್ ಬದಿ ಎಣ್ಣೆನೆ ಸೇರುವುದಿಲ್ಲ, ಹಿಟ್ಟು ಬೇರೆನೆ ಇರುತ್ತೆ. ಇದು ಮಾಡ್ಕೊಂಡು ಸ್ವಲ್ಪನೇ ನೀರು ಹಾಕೋಬೇಕು. ಸರಿ, ಫಸ್ಟ್ ಹಾಕೊಂಡು ನೋಡ್ಬೇಕು ಹೇಗೆ ಅಂತೇಳಿ. ಇದು ಸಹ ಹಂಗೆ ದಿಢೀರ್ ಮಾಡ್ಬೋದು, ಹಿಟ್ಟು ಕಲಸಿ ನೆನೆಯಕ್ಕೆ ಬಿಡ್ಬೇಕು. ಮತ್ತೆ ಬೇಕಾದ್ರೆ ಇನ್ನೊಂಚೂರು ನೀರು ಹಾಕೋಬೇಕು, ಯಾಕಂದ್ರೆ ಯಾವಾಗ್ಲೂ ನೀರಾದ್ರೆ ಕಷ್ಟ, ನೀರ್ ಮತ್ತೆ ಬೇಕಾದ್ರೆ ನೀರ್ ಹಾಕೋಬಹುದು. ಕುಕಿಂಗ್ ಪ್ರೋಗ್ರಾಮ್ಸ್ ಎಲ್ಲ ತುಂಬಾ ನೋಡ್ತೀರಾ, ಟ್ರೈ ಮಾಡ್ತೀರಾ ಅಲ್ಲಿ ಅಡುಗೆನ? ಖುಷಿಯಾಗಿದ್ದೆಲ್ಲ ಟ್ರೈ ಮಾಡ್ತೀನಿ, ಮತ್ತೆ ತುಂಬಾ ಟಿವಿ ಪ್ರೋಗ್ರಾಮ್ ಹೋಗಿದ್ದೀನಿ. ಗಾರ್ನಿಶಿಂಗ್ ಆರ್ಟ್ ಏನಾದ್ರೂ ಗೊತ್ತಾ? ಹೌದೌದು, ವೆಜಿಟೇಬಲ್ ಕಾರ್ವಿಂಗ್ ಸಹ ಮಾಡ್ತೀನಿ.
ಬೇರೆ ಈಗ ಕ್ರಾಫ್ಟ್ ಎಲ್ಲ ಮಾಡ್ತೀರಲ್ಲ, ಅದು ಕೆಲವೆಲ್ಲ ನಾ ಕಾಲೇಜಿಗೆ ಹೋಗುವಾಗ್ಲೇನೆ ಫ್ರೆಂಡ್ಸ್ ಎಲ್ಲ ಸೇರಿ ಕಲ್ತ್ಕೊಂಡ್ವಿ. ಆಮೇಲೆ ಕೆಲವು ಎಲ್ಲ ಕ್ಲಾಸಿಗೆ ಹೋದೆ ನಾನು, ಗ್ಲಾಸ್ ಪೇಂಟ್, ಆಯಿಲ್ ಪೇಂಟ್ ಎಲ್ಲ ಮಾಡ್ತಾರೆ. ಫ್ರೀ ಟೈಮ್ ಅಲ್ಲಿ ನಿಮ್ಗೆ ಬೋರ್ ಅಂತ ಆಗುದಿಲ್ಲ, ಹಾಬೀಸ್ ತುಂಬಾ ಗೊತ್ತಿದೆ. ಮತ್ತೆ ನಾನು ಕೆಲವು ಕ್ಲಾಸಸ್ ಎಲ್ಲ ಮಾಡ್ತೀನಿ, ಇಲ್ಲಿ ಸಹ ತಗೊಳ್ತೀನಿ, ಮಕ್ಕಳಿಗೆ ಡ್ರಾಯಿಂಗ್ ಕ್ಲಾಸ್, ಮತ್ತೆ ಹುಡುಗಿಯರೆಲ್ಲ ಮೆಹಂದಿ ಕ್ಲಾಸಿಗೆ ಬರ್ತಾರೆ, ಲೇಡೀಸ್ ಎಲ್ಲ ಎಂಬ್ರಾಯ್ಡ್ರಿ ಕ್ಲಾಸಸ್ ಬರ್ತಾರೆ. ಸೊ ಹಾಗಾಗಿ ಒಂದಲ್ಲ ಒಂದು ಯಾವ್ದಾದ್ರು ಕ್ಲಾಸ್. ಹೌದು, ಸ್ವಲ್ಪ ನೀರು ಹಾಕಿ ಸಾಕು, ಸ್ವಲ್ಪ ಹಿಟ್ಟಿದ್ದು ಗಟ್ಟಿನೇ ಇರಬೇಕು. ಮನೆಯಲ್ಲಿದ್ದಾಗ ನಿಮಗೆ ಕ್ಲಾಸ್ ಎಲ್ಲ ಮಾಡಿ ಚೆನ್ನಾಗಿ ಟೈಮ್ ಪಾಸ್. ಹೌದು, ಟೈಮ್ ಪಾಸ್ ಆಗುತ್ತೆ. ಯೂಶ್ವಲಿ ಹೌಸ್ ವೈಫ್ ಅಂದರೆ ಮತ್ತೆಲ್ಲ ಇಂಟ್ರೆಸ್ಟ್ ಹೋಗ್ಬಿಡತ್ತೆ, ಮನೆಯಲ್ಲೇ ಕುತ್ಕೊಂಡು ಬಿಡ್ತೇನೆ. ಈ ಥರ ಹಾಬೀಸ್ ಇದ್ದಾಗ ನಾವು ಅದನ್ನು ಕಲಿಸ್ಕೊಡ್ಬೇಕು, ಕಲಿಬೇಕು, ಅದು ಒಳ್ಳೇದು. ಒಳ್ಳೇದು, ಎಲ್ಲರಿಗೂ ಒಳ್ಳೇದು ಮಾತ್ರ. ಹೌದು, ನಮಗೆ ಟೈಮ್ ಪಾಸ್ ಮಾಡೋದು ಹೇಗೆ? ಈಗ ನೋಡಿ, ಮಕ್ಕಳು ಸಣ್ಣವರಿರುವಾಗ ಮಕ್ಕಳನ್ನ ಬೆಳೆಸೋದು ಅಂತ ಆಯ್ತು, ಮಕ್ಕಳು ದೊಡ್ಡವರಾಗಿ ಎಲ್ಲ ಸ್ಕೂಲಿಗೆ ಹೋಗೋದು ನಮಗೆ ತುಂಬ ಟೈಮ್ ಉಳಿಯುತ್ತೆ. ಓಕೆ, ಅವಾಗ ಎಂತ ಮಾಡೋದು, ಏನು ಮಾಡೋದು ಅಂತ ಹೇಳಿ ಹೇಳಿ ಆಗುತ್ತೆ. ಎಣ್ಣೆ ಬಿಸಿ ಆಗಲಿ, ಈಗ ಬಿಸಿ ಮಾಡೋಣ ಎಣ್ಣೆನ. ಹಿಟ್ಟು ರೆಡಿ ಆಗಿದೆ. ಫಿಲ್ಲಿಂಗಿಗೆ ಏನೆಲ್ಲ ಹಾಕ್ತಾ ಇದ್ದೀರಾ? ಫಿಲ್ಲಿಂಗಿಗೆ ಒಂದು ಸೆಕೆಂಡ್, ಕಾಯಿ ಬೆಲ್ಲ. ಇಲ್ಲಿ ಊರಲ್ಲಿ ಕಾಯಿ ಬೆಲ್ಲವೇ ನಮಗೆ ಮೇನ್ ಫುಡ್ ಅಲ್ವಾ. ಕಾಯಿ ಬೆಲ್ಲ, ಅಕ್ಕಿಕಾಯಿ, ಅಕ್ಕಿಕಾಯಿಲಿ ಎಷ್ಟು ವೆರೈಟಿ ಮಾಡ್ತಾರೆ, ಸಿಹಿ ಖಾರ ಎಲ್ಲ ಅಂತೇಳಿ ತುಂಬಾ ವೆರೈಟೀಸ್ ಮಾಡ್ತಾರೆ. ಹೌದು, ಈಗ ನಾನು ಏಲಕ್ಕಿ ಪುಡಿ, ಏಲಕ್ಕಿ ಪುಡಿ ಸ್ವಲ್ಪ, ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಬೆಲ್ಲ. ಇದನ್ನ ನೀವು ಎರಡು ಒಟ್ಟು ಒಲೆ ಮೇಲಿಟ್ಟು ಬಿಸಿ ಮಾಡಿದ್ರೆ ಒಂದ್ ಎರಡು ನಿಮಿಷದಲ್ಲಿ ಬೆಲ್ಲ ನೀರಾಗಿ ಮತ್ತನ ಗಟ್ಟಿ ಪಾಕ ಪಾಕ, ಅದು ರುಚಿ ಬೇರೆ ಆಗುತ್ತೆ, ಅದು ರುಚಿ ಬೇರೆ ಆಗುತ್ತೆ, ಇದು ಬೇರೆ, ಇದು ಬೇರೆ ರುಚಿ ಆಗುತ್ತೆ. ಇದೊಂಥರ ಕಾಯಿ ಎಲ್ಲ ಸಿಗುವಾಗ ಚೆನ್ನಾಗುತ್ತೆ. ಹೌದು, ಇದು ಹೆಸರು, ಇದ್ರೊಳಗೆ ರುಚಿ ಕೊಡೋದು ಇನ್ನೊಂದು ಅಂದ್ರೆ ಇದು ಹೆಸರು ಬೇಳೆ ಎಲ್ಲ ಹೊರದು ಬಿಟ್ಟು ಪುಡಿ ಮಾಡಿ ಹಾಕ್ತಿವಲ್ಲ ಅದು. ಇದು ಏನಾದರೂ ರೇಷಿಯೋ ಏನೂ ಇಲ್ಲ, ಎಷ್ಟು ಬೇಕೋ ಅಷ್ಟು, ಸ್ವೀಟ್ ಬೇಕಾದ್ರೆ ಸ್ವೀಟು, ಕಾಯಿ ಬೇಕಾದ್ರೆ ಕಾಯಿ ಹಾಕೊಳ್ಬೋದು. ಅಂದ್ರೆ ಹೆಚ್ಚಾಗಿ ಹಾಕ್ತಾರೆ, ಸಮ ಸಮನೆ ಹಾಕ್ತಾರೆ ಬೆಲ್ಲ ಮತ್ತೆ ಕಾಯಿನ, ಯಾಕಂದ್ರೆ ಅದಕ್ಕೊಂದು ಮೇಲ್ಗಡೆ ಲೇಯರ್ ಬರುತ್ತೆ, ಬರುತ್ತಲ್ಲ, ಹಾಗಾಗಿ. ಸೊ ಅದ್ರ ಜೊತೆ ಒಂದು ಸ್ಪೂನ್, ಎರಡು ಸ್ಪೂನ್ ಅಷ್ಟು ನಿಮ್ಗೆ ಹೆಸರು ಸೇರ್ಕೊಳ್ಳುತ್ತೆ. ಅದಕ್ಕೇನು ರೇಷಿಯೋ ಬೇಡ, ಅದರಿಂದ ಏನು ಸ್ವೀಟ್ ಕಮ್ಮಿ ಆಯ್ತು ಅಂತೂ ಆಗುದಿಲ್ಲ, ಏನೂ ಆಗುದಿಲ್ಲ, ಟೇಸ್ಟ್ ಕೊಡುತ್ತೆ. ಇದ್ರದ್ದು ನೀರಿನ ಅಂಶ ನೋಡಿ, ಅದು ಎಳ್ಕೊಂಡ್ಬಿಡುತ್ತೆ. ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಮದುವೆ ಆಗಿ 25 ವರ್ಷ ಆಯ್ತು. 25 ವರ್ಷ ಆಯ್ತು. ಸುತ್ತಕ್ಕೆಲ್ಲ ಹೋಗ್ತೀರಾ? ತುಂಬಾನೇ, ತುಂಬಾ. ನನ್ನ ಹಸ್ಬೆಂಡಿಗೆ ಟ್ರಾವೆಲಿಂಗ್ ಅಂದ್ರೆ ತುಂಬಾ ಇಷ್ಟ. ಸುಮಾರು ಇಂಡಿಯಾ, ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಎಲ್ಲ ಹೋಗಿ ಬಂದಿದ್ದೀವಿ. ಮೊನ್ನೆ ಇತ್ತೀಚೆಗೆ ಲಾಸ್ಟ್ ಮಂತ್ ನಾರ್ತ್ ಈಸ್ಟ್, ಕೋಲ್ಕತ್ತಾ, ಆಸಾಮು ಅಲ್ಲೆಲ್ಲ ಹೋಗಿದ್ವಿ. ಅಲ್ಲಿನ ಟ್ರೆಡಿಷನಲ್ ಫುಡ್ಡು ತಿರ್ಗೋದ್ರಿಂದ ನಮ್ಗೆ ನಾಲೆಜ್ ಸಿಗುತ್ತೆ, ಹಾಗೆ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ ಆಫ್ ಫುಡ್ ಕೂಡ ನಾವು ರುಚಿ ನೋಡ್ಬೋದು. ಈ ಕಡೆ ಹಬ್ಬನೇ, ಕೆಲವು ಕಡೆ ಎಲ್ಲ ನಾವು ನಾರ್ತ್ ಈಸ್ಟ್ ಹೋದಾಗ ನಮ್ಗೆ ವೆಜ್ ಸಿಕ್ಕೋದು ತುಂಬಾ ಕಷ್ಟ. ಓಹೋ, ನಾನ್ ವೆಜ್, ವೆಜಿಟೇರಿಯನ್ಸ್ ಅದೊಂದು ಪ್ರಾಬ್ಲಮ್. ಹೌದು, ಮತ್ತೊಂದು ಒಂದು ಹೋದ ವರ್ಷ ನಾವು ಸಿಂಗಾಪುರಿಗೆ ಹೋಗಿದ್ವಿ. ಸೇಮ್ ಇದು ಸಹ ಲಟ್ಸ್ಕೊಳ್ಬೇಕು, ಪೂರಿ ಹದಕ್ಕೆ ಲಟ್ಸ್ಕೊಳ್ಬೇಕು. ಅಷ್ಟು ದೊಡ್ಡದಾಗೋದಿಲ್ಲ, ಇದು ಪುಟ್ ಪುಟ್ಟದಾಗ, ಪುಟ್ ಪುಟ್ಟದಾಗತ್ತೆ. ಹೀಗೆ ಇದನ್ನ ಹೀಗೆ ಇಟ್ಕೊಂಡು ಫಿಲ್ಲಿಂಗ್ ಮಾಡಿಕೊಂಡು ನೋಡಿ, ಇದರಲ್ಲಿ ನೀರಿನ ಅಂಶವೇ ಇಲ್ಲ, ಡ್ರೈ ಆಗಿದೆ. ಅವಾಗ ಏನಾಗುತ್ತೆ, ಇದು ಕ್ರಿಸ್ಪಿ ಆಗುತ್ತೆ. ಈ ಇದ್ರೊಳಗೆ ನೀರಿನ ಅಂಶ ಇದ್ರೆ ಅದು ಇದಕ್ಕೆ, ಈ ಹಿಟ್ಟಿಗೆ ತಗಿಬಿಟ್ಟು ಅದು ಈ ಹಿಟ್ಟನ್ನ ಮೆತ್ತಗೆ ಮಾಡುತ್ತೆ. ಈ ನೀರಿನ ಅಂಶ ಇಲ್ಲದೆ ಇದ್ದಾಗ ಕ್ರಿಸ್ಪಿ ಆಗಿರುತ್ತೆ. ಇದನ್ನ ನೋಡಿ, ಈ ತರ ಸೇರಿಸ್ಬಿಟ್ಟು ಈ ತರ ಮಾಡಿ ಹೀಗೆ ಮಾಡಿ, ಹೀಗೆ ಮಾಡಿ ಸ್ವಲ್ಪ ಮೋದಕ ಶೇಪ್ ಅಲ್ಲೇ ಮಾಡ್ಕೊಂಡು ಡೀಪ್ ಫ್ರೈ ಮಾಡ್ಕೊಂಡು ಟ್ವಿಸ್ಟ್ ಮಾಡ್ಬೇಕು, ಟ್ವಿಸ್ಟ್ ಮಾಡ್ಕೊಂಡು, ಯಾಕಂದ್ರೆ ಅದು ಬಿಡಬಾರ್ದಲ್ಲ, ಓಪನ್ ಆಗಿ ಹೊರಗೆ ಅದು ಬರಬಾರ್ದಲ್ಲ. ಅದಕ್ಕೆ ಇದನ್ನು ಹಾಗೆ ನೀವು ಮಾಡಿ ಇಟ್ಕೊಂಡು ಒಂದೇ ಸರ್ತಿ ಎಣ್ಣೆ ಬಿಸಿ ಮಾಡ್ಕೊಂಡು ಒಟ್ಟಿಗೆ ಹಾಕಬಹುದು, ಒಟ್ಟಿಗೆ ಹಾಕೋಬಹುದು ನೀವು. ಆ ತರ ಮಾಡ್ಬೋದು, ಮಕ್ಕಳಿಗೆಲ್ಲ ತುಂಬಾ ಇಷ್ಟ. ಹೌದು, ತುಂಬಾ ಇಷ್ಟ. ನೀವು ಮತ್ತೆ ಈಗ ನಮ್ಗೆ ಸ್ವೀಟ್ ಇಷ್ಟ ಇಲ್ಲ, ನಮ್ಮಲ್ಲೆಲ್ಲ ಸ್ವಲ್ಪ ಸ್ವೀಟ್ ಕಮ್ಮಿ ನಮ್ಮನೇಲಿ. ಹೌದು, ನಂಗಾಯ್ತು, ನನ್ ಗಂಡನಿಗಾಯ್ತು, ಮಗಳಿಗಾಯ್ತು, ಇಲ್ಲ
ಸ್ವೀಟ್ ಕಮ್ಮಿ ಇಷ್ಟ. ಅದಕ್ಕೆ ನಾವೇನ್ ಮಾಡ್ತೀವಿ ಗೊತ್ತಾ, ಇದೇ ತರ ಹಿಟ್ಟು ಕಲಸಿಬಿಟ್ಟು ಇದ್ರೊಳಗೆ ಆಲೂಗಡ್ಡೆದು ಪಲ್ಯ ಮಾಡಿಬಿಟ್ಟು ಅದು ಫಿಲ್ಲಿಂಗ್ ಮಾಡ್ತೀವಿ. ಖಾರ ಖಾರವಾಗಿರುತ್ತೆ, ಬೇರೆ ಟೈಮಲ್ಲೂ ಸ್ನ್ಯಾಕ್ಸ್ ಟೈಪ್. ಹೌದು, ಹಾಗೆ ಖಾರ ಆಪ್ಷನ್ ಬೇರೆ. ಎಣ್ಣೆ ಬಿಸಿ ಆಯ್ತು, ನಾನೀಗ ಹಾಕಿರ್ತೀನಿ ಅಷ್ಟು ತನಕ, ಮತ್ತೆ ಉಳಿದಿದ್ ಮತ್ತೆ ಮಾಡೋಣ. ಇದು ಒಂದ್ಸರ್ತಿ ಎಣ್ಣೆ ಕಾದಾದ್ಮೇಲೆ ನೀವು ಸಿಮ್ ಮಾಡ್ಕೊಂಡು ಮಾಡ್ತಾ ಹೋದ್ರೆ ಅವಾಗೇನಾಗುತ್ತೆ, ಗರಿ ಗರಿ ಬರುತ್ತೆ. ಹಬ್ಬಕ್ಕೆ ನೆಂಟ್ರೆಲ್ಲ ತುಂಬಾ ಜನ ಬರ್ತಾರ? ನೆಂಟ್ರೆಲ್ಲ ಕಮ್ಮಿ ಈಗ. ಈಗ ಮುಂಚೆ ಎಲ್ಲ ಮುಂಚಿನಾಗ ಯಾರು ಒಬ್ರು ಮನೆಗೆ ಒಬ್ರು ಹೋಗುದೆಲ್ಲ ತುಂಬಾನೇ ಅಲ್ವಾ. ಮಕ್ಕಳಿಗೆಲ್ಲ ಈಗ ಶಾಲೆ ಇರುತ್ತೆ, ಬಿಟ್ಟು ಹೋಗಿ ಕೋಚಿಂಗ್ ಕ್ಲಾಸ್. ಹೌದು, ಬಿಸಿ ಬಿಸಿ ಮಕ್ಕಳೆಲ್ಲ. ಹಾಗಾಗಿ ಎರಡು ದಿವಸ ರಜೆ ಇದ್ರೆ ನಾವೇ ಹೋಗ್ತೀವಿ ಅಜ್ಜಿಗೆಲ್ಲರೂ. ಹೌದು, ಬರ್ತಾರೆ, ಬರುದಿಲ್ಲ ಅಂತಿಲ್ಲ. ಹೌದು, ನವರಾತ್ರಿ ಎಲ್ಲ ಸುಮಾರು ಜನ ಬರ್ತಾರೆ. ಹೌದು, ಅವಾಗ ರಜೆ ಇರುತ್ತಲ್ಲ ಮಕ್ಕಳಿಗೆ. ಸ್ವಲ್ಪ ಟೇಸ್ಟ್ ಮಾಡಿ ಸರ್. ಶಾಪಿಂಗ್ ಮಾಡೋ ಕ್ರೇಜ್ ಏನಾದ್ರೂ ಇದೆಯಾ? ಬರ್ತಾರ ಹಸ್ಬೆಂಡ್ ಶಾಪಿಂಗ್ ಮಾಡಕ್ಕೆ? ಬರ್ತಾರೆ ಬರ್ತಾರೆ, ಕರ್ಕೊಂಡು ಹೋಗ್ತಾರೆ. ಹೌದಾ? ರ್ಯಾರ್ ತುಂಬಾ ಕಡಿಮೆ ಬರೋದು. ಈಗ ಮಗಳು ನಾನು ಇದೀವಲ್ಲ, ಅವ್ರಿಗೆ ಟೈಮ್ ಇಲ್ಲ ಆಫೀಸ್ ಅಲ್ಲಿ ಅಂದ್ರೆ ಮಗಳು ಇರ್ತಾಳಲ್ಲ, ಮಗಳ ಜೊತೆ ಹೋಗ್ತೀರಾ? ಇಲ್ದಿರೋರು ಕರ್ಕೊಂಡು ಹೋಗಿ ಬಿಟ್ಬಿಡುದು, ಅವ್ರಿಗೆ ಬೇರೆ ಎಲ್ಲ ಶಾಪಿಂಗ್ ಇರುತ್ತಲ್ಲ, ಅವ್ರು ಹೋಗುದು ನಮ್ಮನ್ ಶಾಪ್ ಅಲ್ಲಿ ಬಿಟ್ಟು ಹೋಗುದು. ಯೂಶುವಲಿ ಲೇಡೀಸ್ ಜೊತೆ ಯಾರು ಶಾಪಿಂಗ್ ಬರಲ್ಲ, ಬೋರಿಂಗ್ ಅಲ್ಲ ನಮಗೆ. ಶಾಪಿಂಗ್ ಮಾಡ್ತಾ ಕೂತ್ರೆ ಎಷ್ಟು ಟೈಮ್ ಆಯ್ತು ಅಂತಾನೆ ಗೊತ್ತಾಗಲ್ಲ, ಆ ತರ ಆಗುತ್ತೆ ಅವ್ರಿಗೆಲ್ಲ. ಬೋರಿಂಗ್ ಮಗಳ ಜೊತೆ ಅವಾಗ ಅವಾಗ ಶಾಪಿಂಗ್ ಹೋಗ್ತಾ ಇರ್ತೀವಿ. ಇವರು ಬರ್ತಾರೆ ಬಟ್ ಹೋಗ್ತಾ ಇರ್ತೀವಿ, ಹೋಗ್ಬೇಕು ಅಂದಾಗ. ಆತರ ಬ್ರೌನ್ ಕಲರ್ ಆಗ್ಬೇಕು, ಗೋಲ್ಡನ್ ಬ್ರೌನ್ ಆದ್ರೆ. ಇದು ನೀವು ಗಣಹೋಮ ಎಲ್ಲ ಮಾಡ್ತಾರಲ್ಲ, ಗಣಹೋಮಕ್ಕೆ ಅಷ್ಟದ್ರವ್ಯ ಅಂತ ಒಂದು ಪ್ರಸಾದ ಮಾಡ್ತಾರೆ. ಆವಾಗ ಈ ತರ ಮೋದಕ ಮಾಡಿ ಹಾಕ್ತಾರೆ. ಹಾಕ್ತಾರೆ, ಇನ್ನೂ ಒಂಥರದ ಮೋದಕ ಇದೆ, ರವೆ ಹಾಕದಲ್ಲಿ ತುಂಬಾ. ಹೌದು ಹೌದು, ತುಂಬಾ ವೆರೈಟಿ. ಚತುರ್ಥಿ ಅಂದ್ರೆ ಮೋದಕ, ಲಡ್ಡು ಇದೆಲ್ಲ. ಹೌದು, ಒಂದೊಂದು ಊರಲ್ಲಿ ಒಂದೊಂದರ, ಒಂದೊಂದು ಹಬ್ಬಕ್ಕೆ ಒಬ್ಬರೊಬ್ರು ಒಂದೊಂದರ. ಈ ಕೆಲವರೆಲ್ಲ ಉಂಡೆ ಚಕುಲಿ ಸಹ ಮಾಡ್ತಾರೆ. ಈಗ ಕೆಲವರೆಲ್ಲ ಅಷ್ಟಮಿ ಮಾಡಿರುವುದಿಲ್ಲ, ಅವ್ರು ಈ ಚೌತಿಗೆ ಮಾಡ್ತಾರೆ. ಹಾಗೆ ಒಟ್ಟು ಒಂದಲ್ಲ ಒಂದು ಹಬ್ಬದ ನೆವ ನಾವು ತಿನ್ನುದೆಲ್ಲ ನಾವು ಅಂದ್ರೆ ಯೂಶುವಲಿ ಯಾವತ್ತೂ ಮಾಡಲ್ಲ. ಹಬ್ಬ ಬಂದಾಗ ಎಲ್ಲರ ಮನೆಯಲ್ಲೂ ಸ್ವೀಟು ತಿಂಡಿಗಳು ಯೂಶುವಲಿ ಎಲ್ಲರೂ ಮಾಡ್ತಾರೆ. ಎಷ್ಟೇ ಬಿಸಿ ಪರ್ಸನ್ ಆಗಿದ್ರು ಹಬ್ಬಕ್ಕೆ ಒಂದು ಟೈಮ್ ಮಾಡ್ಕೊಂಡು ಮಾಡ್ತಾರೆ. ಮತ್ ನಾವೆಲ್ಲ ಏನ್ ಗೊತ್ತಾ, ಅಷ್ಟು ಮೀಲ್ ಮಾಡಿದ್ರೆ ಒಂದ್ ನಾಲ್ಕು ಮನೆಗೆ ಹಂಚಕ್ಕೂ ಸಹ ಮಾಡ್ಬೇಕಾಗತ್ತೆ. ಚಪ್ಪಲಿ ಉಂಡೆಗಳು ಅವಾಗ ನಮ್ಮ ಮನೆಗೆ ಅವರು ಕುಡಿದು ಅವ್ರ ಮನೆಗೆ ನಾವು ಕುಡಿದು ಅಂತ ಹೇಳಿ ಉಂಡೆ ಚಕ್ಕುಲಿ ಎಲ್ಲ ಔಟ್ ಸೈಡ್ ಹೊರಗಡೆ ಹೋಗಿ ಊಟ ಗಿಟ್ಟ ಎಲ್ಲ ಮಾಡ್ತಾರೆ. ಕಡಿಮೆ ಆದ್ರೂ ಮನೇಲೇ ಎಲ್ಲ ಮಾಡಿದ್ರಿಂದ ಆದ್ರೂ ಹೋಗ್ತೀವಿ. ಆದ್ರೆ ನನ್ ಮಗಳು ಆಮೇಲೆ ಊಟ ಮಾಡ್ಕೊಂಡ್ ಬಂದು ಹೇಳುದು, ಅಮ್ಮ ನೀವು ಮಾಡಿದ್ರೇನೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಎಷ್ಟೇ ತಿನ್ಲಿ ಮನೆ ಪಡ್ತಾರ ಇರಲ್ಲ, ಹೌದ್ರು ಆದ್ರೆ ನಾವು ಎಷ್ಟೇ ಮನೇಲಿ ಮಾಡಿದ್ರು ಸಹ ಬೋರ್ ಆಗತ್ತೆ ಒಮ್ಮೆ. ಅದೇ ಸ್ವಲ್ಪ ಎಣ್ಣೆ ಕಾದ್ಮೇಲೆ ನೀವು ಮತ್ತೆ ಸಿಮ್ ಮಾಡ್ಕೊಂಡ್ರೆ ನಿಧಾನ ಬೆಂಕಿಲಿ ಅದು ಕಾಯ್ತಾ ಇದ್ದಾಗ ಕ್ರಿಸ್ಪಿನೆಸ್ ಬರುತ್ತೆ. ಈಗೇನಾಗುತ್ತೆ, ಜೋರ್ ಬೆಂಕಿನ ಒಂದೇ ಸರ್ತಿ ಕಾಯಿಸಿಬಿಟ್ರೆ ಅದು ಕೆಂಪಾಗುತ್ತೆ, ಬಟ್ ಕ್ರಿಸ್ಪಿನೆಸ್ ಇರಲ್ಲ. ತುಂಬಾ ಸುಡ್ಲು ಬಾರ್ದು ಇದು, ಜಾಗ್ರತೆ ಆಗಿರ್ಬೇಕು. ಡೀಪ್ ಫ್ರೈ ಮಾಡುವಾಗ ಸ್ವಲ್ಪ ಕಾನ್ಶಿಯಸ್ ಆಗಿರ್ಬೇಕು. ಮೋದಕ ರೆಡಿ ಆಗಿದೆ, ಮೋದಕ ರೆಡಿ. ತುಂಬಾ ಈಸಿ ಥಿಂಗ್ಸ್ ಅಲ್ಲ, ಹೇಳುವಾಗ ನೈವೇದ್ಯ ಮಾಡಬೇಕು ತುಂಬಾ. ನೀವೆಲ್ಲ ಒಟ್ಟು ಮಾಡುತ್ತೀವಿ ಹಂಗೆ ಅನ್ಸುತ್ತೆ. ಗಣಪನಿಗೆ ಪ್ರಿಯವಾದ ಮೋದಕ. ಇನ್ನೊಂದು ತರದ ಸ್ವೀಟ್ ಮೋದಕ ರೆಡಿ ಮಾಡಿದ್ದಾರೆ, ನೋಡಕ್ ತುಂಬಾ ಚೆನ್ನಾಗಿದೆ, ಪುಟ್ ಪುಟಾಣಿ ಆಗಿದೆ. ಟೇಸ್ಟ್ ಮಾಡ್ತೀನಿ, ತುಂಬಾ ಬಿಸಿ ಇದೆ ಒಟ್ಟಿಗೆ, ಆಮೇಲೆ ಟೇಸ್ಟ್ ಮಾಡ್ತೀನಿ. ನಮ್ಮ ನೆಕ್ಸ್ಟ್ ನೈವೇದ್ಯ ಏನ್ ಮಾಡ್ತಾರೆ ಅಂತ ಕೇಳೋಣ. ಮೀನಾಕ್ಷರ ನೀವು ನೆಕ್ಸ್ಟ್ ಏನ್ ಮಾಡ್ತಾ ಇದ್ದೀರಾ? ಕಡಲೆ ಅಂತೂ ಗಣಪನಿಗೆ ಇಷ್ಟವೇ ಇಷ್ಟ, ಇಡೀ ಕಡಲೆ. ಅದ್ರದ್ದೊಂದು ಉಸುಳಿ ಮಾಡಿ ತೋರಿಸ್ತೇನೆ. ಓಕೆ, ಇನ್ನಷ್ಟು ನೈವೇದ್ಯ ವೆರೈಟೀಸ್ಗಳನ್ನ ನಾವು ನಿಮ್ಗೆ ತೋರಿಸ್ತೀವಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ನ
ನೈವೇದ್ಯಂ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಈಗಾಗಲೇ ಮೀನಾಕ್ಷಿಯವರು ನೈವೇದ್ಯವನ್ನು ತಯಾರು ಮಾಡಿ ಇಟ್ಟಿದ್ದಾರೆ, ಅದರ ರುಚಿ ಬೇರೆ ನೋಡಬೇಕು. ಹಾಗೆ ಇನ್ನಷ್ಟು ನೈವೇದ್ಯಗಳ ಬಗ್ಗೆ ಅವರು ನಿಮಗೆ ಹೇಳ್ಕೊಡ್ಲಿಕ್ಕಿದ್ದಾರೆ. ಬನ್ನಿ ನೋಡೋಣ ಏನೆಲ್ಲ ಈಗ ಪ್ರಿಪ್ರೇಷನ್ ಆಗ್ತಾ ಇದೆ ಅಂತ. ಈಗಾಗಲೇ ಮೀನಾಕ್ಷಿಯವರು 5 ನೈವೇದ್ಯಗಳನ್ನು ಹೇಳ್ಕೊಟ್ರು. ಈಗ ಕೊನೆಯದಾಗಿ 6ನೇ ನೈವೇದ್ಯ, ಗಣಪತಿಗೆ ಕಡಲೆ ಪ್ರಿಯ ಅಂತ ಹೇಳ್ತೀವಿ. ಕಡಲೆಯಿಂದ ಮಾಡುವಂತಹ ನೈವೇದ್ಯನ ತೋರಿಸ್ಕೊಡ್ತಾ ಇದ್ದಾರೆ ಮೀನಾಕ್ಷಿಯವರು. ಕಡಲೆ ಉಸುಳಿಯನ್ನು ನೀವೀಗ ಮಾಡ್ತಾ ಇದ್ದೀರಾ, ಏನೇನು ಬೇಕು ಇದಕ್ಕೆ, ಯಾವ ರೀತಿ ಮಾಡ್ತಾ ಇದ್ದೀರಾ? ಕಡಲೆನ ಫಸ್ಟು, ಕಡಲೆಲಿ 2 ಕಡಲೆ ಇದೆ, ಒಂದು ಕಪ್ಪದ್ದು ಒಂದು ದೊಡ್ಡದು. ಓಕೆ, ಕಾಬೂಲ್ ಕಡಲೆ, ಕಾಬೂಲ್ ಚೆನ್ನಾಗಿ ಹೇಳ್ತಾರೆ, ಅದು ಬೇಡ. ನಮಗೆ ಬೇಕಾಗಿರೋದು ಕಪ್ಪು ಕಡಲೆ, ಸಣ್ಣ ಸಣ್ಣ, ಅದೇ ಗಣಪತಿಗೆ ಇಷ್ಟ. ಸೊ ಅದನ್ನ ಫಸ್ಟ್ ನಾವು ಹಿಂದಿನ ದಿವಸವೇ ನೆನೆಸ್ಬೇಕು ನೀರಲ್ಲಿ ರಾತ್ರಿ, ಮಾರನೇ ದಿವಸ ಬೆಳಿಗ್ಗೆ ಅದನ್ನ ನೆನೆದಾಗಿರುತ್ತೆ, ಒಂದು 6-7 ಗಂಟೆ ಹೊತ್ತು ಬೇಕದು ನೀರಿಗೆ. ಅದನ್ನ ನಾವು ಕುಕ್ಕರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಡ್ಬೇಕು. ಬೇಯಿಸ್ಕೊಂಡಿದ್ದೀನಿ ಈಗ, ಅದರಲ್ಲೂ ಒಂದ್ ಸೆಕೆಂಡ್ ಸಿಹಿ ಖಾರ ಎರಡು ಮಾಡ್ತಾರೆ. ಹೌದು, ನಾನೀಗ ನಿಮ್ಗೆ ಖಾರದ್ದು ಮಾಡುದು ಹೇಳ್ಕೊಡ್ತೀರ. ಸರಿ, ಫಸ್ಟ್ ಇದಕ್ಕೆನೆ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಹಾಕೊಂಡು ಒಗ್ಗರಣೆ, ಎಣ್ಣೆ ಬಿಸಿ ಆಗಲಿ ಚೂರು, ಆಮೇಲೆ ಸಾಸಿವೆ ಹಾಕೋಣಂತೆ. ಇದು ಖಾರ ಉಸುಳಿ ಅಂತ, ಇದು ಖಾರ ಉಸುಳಿ. ಸಿಹಿ ಮಾಡ್ಬೇಕಾದ್ರೆ ಕಾಯಿ ಬೆಲ್ಲನ ಮತ್ತೆ ಬಾಂಡ್ಲಿಲಿ ಫಸ್ಟ್ ಮಗ್ಚಿ ಬಿಟ್ಟು ಆಮೇಲೆ ಒಗ್ಗರಣೆ ಹಾಕಿ ಅದಕ್ಕೆ ಬೆಲ್ಲ ಮತ್ತೆ ಕಾಯಿನ ಹಾಕಿ ಮಗ್ಚಿ ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ಕಡಲೆ ಹಾಕಿ ಸರಿ ಸಿಹಿ ಸಿಹಿ ಆಯ್ತು. ಅಷ್ಟು ಕರ್ಬೇವಿದು ಒಗ್ಗರಣೆ ಹಾಕಿ ಕೊಡ್ತು. ಸರಿ, ನಾನು ಒಂಚೂರು ಸಾಸಿವೆ ಹಾಕ್ತೀನಿ. ಗಣೇಶ ಹಬ್ಬಕ್ಕೆ ಅಂತ ಕೆಲವು ತಿಂಡಿಗಳು ಇರುತ್ತೆ, ಆ ತಿಂಡಿಗಳು ಯಾವ್ಯಾವ ತರ ಇರುತ್ತೆ ಅಂದ್ರೆ, ಈಗ ನೈವೇದ್ಯ ಆಯ್ತು, ಹಬ್ಬಕ್ಕೆ ಏನ್ ಸ್ಪೆಷಲ್, ಊಟಕ್ಕೆ ಏನ್ ಮಾಡ್ತೀರಾ ಅಂತ? ನಾವು ಹೆಚ್ಚಾಗಿ ಇದನ್ನೇ ಜಾಸ್ತಿ ಮಾಡಿ ಬಿಡ್ತೀವಿ ನೈವೇದ್ಯ. ಹೌದು, ಮತ್ತೇನಾದ್ರು ಗೆಸ್ಟ್ ಬಂದ್ರಂದ್ರೆ ಮತ್ತೆ ಪಾಯಸ ಒಂದು ಎಕ್ಸ್ಟ್ರಾ ಮಾಡೋಣ. ಇದ್ರ ಇಷ್ಟು ಮಾಡಿ ತಿಂದು ಖಾಲಿ ಮಾಡ್ಬೇಕಲ್ಲ ನಾವು. ಇದು ಮತ್ತೆ ಕರ್ಚಿಕಾಯಿ ಎಲ್ಲ ಮಾಡಿದ್ರೆ ಸುಮಾರು ದಿವಸ ಇಟ್ಕೊಳ್ಬಹುದು. ಇದಕ್ಕೆ ನಾನೀಗ ಒಗ್ಗರಣೆಗೆ ಕರಿಬೇವು ಹಾಕಿದೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ, ಸ್ವಲ್ಪ ಹಿಂಗೆ ಕೈಯಲ್ಲಿ ಹಿಂಗೆ ತೆಗೆದು ಹಾಕಿದರೆ ಅದ್ರ ಪರಿಮಳ. ಹೌದು, ಕರಿಬೇವನು ಹಾಗೆ ಇಡೀ ಹಾಕಿದರೆ ಅದಕ್ಕಿಂತನೂ ಮುರಿದು ಹಾಕೊಳ್ಳೋದು, ಕರಿಬೇವಿನ ಫ್ಲೇವರೇ ಒಂಥರ ಬೇರೆ. ಈಗ ಇದಕ್ಕೆ ಹಸಿಮೆಣಸು ಕಟ್ ಮಾಡಿ ಹಾಕ್ಬೋದು. ನಾನು ಯಾವಾಗ ಮಾಡಿದ್ದು ಹಸಿಮೆಣಸಿನ ಪೇಸ್ಟ್ ಉಂಟಲ್ಲ, ಅದನ್ನೇ ಸ್ವಲ್ಪ ಹಾಕೋಣ. ಮತ್ತೊಂದು ಸ್ವಲ್ಪ ಉಪ್ಪು. ನೀವು ಚೌತಿ ಸೆಲೆಬ್ರೇಷನ್ ಯಾವ ತರ ಮಾಡ್ತೀರಾ? ಈ ತರ ಅಡಿಗೆ ಮಾಡಿ ಮನೆಯಲ್ಲಿ ಗಣಪತಿ ಕೂರಿಸಿ ಮತ್ತೇನು ಸ್ಪೆಷಲ್ ಡಿಫ್ರೆಂಟ್ ಆಗಿ ಹೇಗೆ ಮಾಡ್ತೀರಾ? ಡಿಫ್ರೆಂಟ್ ಅಂದ್ರೆ ಮುಂಚೆ ಎಲ್ಲ ಗಣಪತಿನ ಹೊರಗಡೆ ಶಾಪ್ ಇಂದ ತಗೊಂಡ್ಬರ್, ನಾನು ಅದಕ್ಕೆ ಒಂಚೂರು ಉಪ್ಪು ಹಾಕಿದ್ದೀನಿ, ಉಪ್ಪು ಹಾಕ್ತೀನಿ. ಶಾಪ್ ಇಂದ ತಂದು ಎಲ್ಲ ಮಾಡ್ತಿದ್ ಗಣೇಶನ ಕಡೆಗೆ. ನನ್ನ ಮಗಳು ಅವಾಗ ಚಿಕ್ಕವಳಿದ್ಲು, ಆಮೇಲೆ ದೊಡ್ಡವಳಾದ್ಮೇಲೆ ಅವಳೊಂದು ಕಾಲೇಜಿಗೆ ಹೋಗಕ್ ಶುರು ಮಾಡೋಕ್ ಶುರು ಮಾಡಿದ್ಮೇಲೆ ನಾವೇ ಗಣೇಶನ ಮನೇಲಿ ಮಾಡುವ ಅಂತ ಶುರು ಮಾಡಿದ್ದು. ಈಕೋ ಫ್ರೆಂಡ್. ಹೌದು, ಹಾಗಾಗಿ ಈಗ ಏನ್ ಮಾಡಿದ್ವಿ ನಾವು, ಗಣೇಶನ ಮನೇಲಿ ಅವಳೆ ಮಾಡ್ತಾಳೆ. ಗಣೇಶನ್ ಮಾಡಿಬಿಟ್ಟು ನೀವೇ ಮನೇಲಿ ಮಾಡಿ ವಿಸರ್ಜನೆ ಹೇಗೆ ಮಾಡಿ? ವಿಸರ್ಜನೆ ನಾವು ಒಂದು ಸಣ್ಣದ ಗಣೇಶನ್ ಮಾಡ್ತೇವೆ, ಒಂದು ಬಕೆಟ್ ಅಲ್ಲಿ ನೀರಿಟ್ಬಿಟ್ಟು ಸಾಯಂಕಾಲ ಪೂಜೆ ಮಾಡಿ ಮತ್ಪನ ಮಾಡಿ ವಿಸರ್ಜನೆ ಮಾಡಿ ತಂದು ಅದನ್ನ ಬಕೆಟ್ ಒಳಗೆ, ಆವಾಗ ಅದು ಮಾರನೇ ದಿವಸಕ್ಕೆ ಎಲ್ಲ ನೀರೊಳಗೆ ಸೇರ್ಕೊಳ್ಳುತ್ತೆ. ಮತ್ತೆ ನಮ್ಮಲ್ಲಿ ಹೂವಿನ ಗಿಡಗಳಿದಾವಲ್ಲ ಅದಕ್ಕೆ ಹಾಕ್ತೀರಾ. ಟೋಟಲಿ ನೀವು ಈಕೋ ಫ್ರೆಂಡ್ ಗಣೇಶನ ಮಾಡ್ತೀರಾ, ಈ ಥ್ರೂ ಇಂದ ನೀವು ಒಳ್ಳೆ ಮೆಸೇಜ್ ಅನ್ನು ಕೊಡ್ತಾ ಇದ್ದೀರಾ. ವೀಕ್ಷಕರೇ ನೋಡಿದ್ರಲ್ಲ, ಈಕೋ ಫ್ರೆಂಡ್ ಗಣೇಶನ ತಯಾರು ಮಾಡಿ ಚಿಕ್ಕ ಬಕೆಟಲ್ಲಿ ಹಾಕಿ ವಿಸರ್ಜನೆ ಮಾಡ್ತಾರೆ. ನೀವು ಕೂಡ ಇದನ್ನು ಫಾಲೋ ಮಾಡ್ಬೋದು, ಪರಿಸರಕ್ಕೆ ಕೂಡ ಒಳ್ಳೇದಿದೆ. ಈಗ ಎಲ್ಲ ಹೇಳ್ತಾರಲ್ಲ ಕಲರ್ ಹಾಕ್ಬಾರ್ದು ಒಳ್ಳೇದಲ್ಲ, ಈಗ ಬಾವಿಗೆ ತಗೊಂಡೋಗಿ ಹಾಕಿದ್ರೆ ನೀರು ಅದ್ರದ್ದು ಎಲ್ಲ ಕಲುಷಿತ ಆಗುತ್ತೆ ಅಂತ ಹೇಳಿ ಅದಕ್ಕೆ ನಾವೇನ್ ಮಾಡುದು. ಈಗ ನಮಗೆಲ್ಲ ಬಾವಿಯೂ ಸಿಕ್ಕುದಿಲ್ಲ, ಈಗ ಇರೋ ಬಾವಿಲು ಮತ್ತೆ ಜನ ಹಾಕೋಕು ಬಿಡುದಿಲ್ಲ. ಫ್ಲಾಟ್ ಅಲ್ಲೆಲ್ಲ ಇರೋದ್ರಿಂದ ಕಷ್ಟ. ಸೊ ಇದು ಬೆಟರ್, ಒಂದು ಟ್ರೆಡಿಷನಲ್ ಅನ್ನ ಫಾಲೋ ಮಾಡಿದಾಗೂ ಆಗತ್ತೆ, ಹಾಗೇನೆ ಒಂದು ಪರಿಸರ ಅನ್ನ ಉಳಿಸ್ಕೊಳ್ಳೋದ್ರಲ್ಲಿ ನಮ್ಮ ಪುಟ್ಟ ಕೊಡುಗೆ ಕೂಡ. ನಾವು ಮಾಡಿದ್ದು ಗಣೇಶ ಮಗಳಿಗೆ ಬಾರಿ ಖುಷಿ, ಎಲ್ಲದು ಅಷ್ಟೇ ನಾವು ಮಾಡಿದ್ದಂದ್ರೆ ಹೌದು ತುಂಬಾ ಖುಷಿ. ಶಾಪ್ ಇಂದ ತರೋದು ಬೇಡ, ಇದೊಂದು ಒರಿಜಿನಾಲಿಟಿ ಇರುತ್ತೆ ಇದರಲ್ಲಿ.
ಇದು ಬೆಂದಾಗಿರುತ್ತೆ. ಇದು ಒಗ್ಗರಣೆಗೆ ಸೇರಿಸಿ ಉಪ್ಪು ಖಾರ ಎಲ್ಲ ಸೇರ್ಕೊಳ್ಳುತ್ತೆ. ಇಷ್ಟು ಮಾಡಿ ನಾವು ಫಸ್ಟೇ ಬೇಯಿಸಿ ಇಟ್ಬಿಟ್ರೆ ಸುಲಭ ಆಗಿಬಿಡುತ್ತೆ. ಟೆಂಪಲ್ಗೆಲ್ಲ ಹೋಗ್ತೀರಾ ಗಣೇಶ? ಹೌದು, ಗಣೇಶ ಅಂದರೆ ನಮ್ಮದು ಗಂಡನ ಮನೆ ಇಲ್ಲೇ ಚೌಳಿಕೆರೆ ಅಂತ ಹೇಳಿ ಬಾರ್ಪುರ ಹತ್ತ. ನಮ್ದು ಮನೆಯದು ಗಣಪತಿನೇ ದೇವಸ್ಥಾನ, ಮನೇಲೆಲ್ಲ ಪೂಜೆ ಮುಗಿಸ್ಕೊಂಡು ಅಲ್ಲಿ ಹೋಗ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ. ಟೋಟಲಿ ಚೌತಿ ಹಬ್ಬದಿಂದ ಫುಲ್ ಬಿಸಿ ಶೆಡ್ಯೂಲ್ ಅಲ್ಲೂ ನಮ್ಗೆ ವೆರೈಟೀಸ್ ಆಫ್ ನೈವೇದ್ಯ ತೋರಿಸ್ಕೊಟ್ಟಿದ್ದೀರಾ. ಇದಿಷ್ಟು ಬೆಂದಿರೋದ್ರಿಂದ ಒಗ್ಗರಣೆ ಸೇರ್ಕೊಂಡ್ರೆ ಸಾಕು, ಹೆಚ್ಚೊತ್ತೇನು ಇದನ್ನ ಮಗಿಸ್ಬೇಕು. ಆಫ್ ಮಾಡಿ ಬಿಡೋಣ. ಇದಕ್ಕೆ ಇಷ್ಟ ಇದ್ರೆ ಬೆಲ್ಲ ಹಾಕ್ಬೋದು, ಸಿಹಿ ಬೇಕಂತಿದ್ರೆ ಇಲ್ಲಿ ಒಂದಿಷ್ಟು ಕಾಯಿ ಹಾಕಿ. ಇದೆಲ್ಲ ನೈವೇದ್ಯಗಳು ಮೊದಲು ಅಂದ್ರೆ ಒಂಥರ ಹೆಲ್ದಿ ಆಗಿ ಪ್ರಿಪೇರ್ ಮಾಡ್ತಾ ಇದ್ರು. ಈ ಹಬ್ಬಕ್ಕಿಂತ ಒಂದು ವೆರೈಟಿ ಬರುತ್ತೆ, ಇದಕ್ಕೆ ಇದೇ ತರ ಮಾಡೋದು. ಹೌದು, ಮೊದಲಿನವರೆಲ್ಲ ಸುಮ್ಮನೆ ಮಾಡಿರ್ಲಿಲ್ಲ ಎಲ್ಲದನ್ನು ಸಹ ಹೌದು. ಹಾಗಾಗಿ ಈಗ ರೆಡಿ ಆಯ್ತು. ಕಡ್ಲೆ ಉಸುಳಿ ತುಂಬಾ ಈಸಿ ಇದೆ ಅಲ್ಲ, ಇದೊಂದು ನೆನ್ಸ್ಕೊಂಡು ಬೇಯಿಸ್ಕೊಂಡು ಬಿಟ್ರೆ ಆಯ್ತು. ಮತ್ತೆ ಟೋಟಲಿ ಒಗ್ಗರಣೆ, ಸಿಹಿ ಬೇಕಾದ್ರೆ ಸಿಹಿ ಕೂಡ ಪ್ರಿಪೇರ್ ಮಾಡ್ಬೋದು, ಖಾರ ಬೇಕಾದ್ರೆ ಖಾರ ಕೂಡ ಪ್ರಿಪೇರ್ ಮಾಡೋದು. ಯೂಶ್ವಲಿ ಇವಾಗ ಎಲ್ಲರೂ ಖಾರಗೆ ಪ್ರಿಫರೆನ್ಸ್ ಕೊಡ್ತಾರೆ. ಸೊ ಹಾಗೆ ಒಂದು ಸಿಹಿ ತಿಂಡಿ, ಒಂದು ಖಾರ ತಿಂಡಿ, ನೈವೇದ್ಯ ಕೂಡ ಆಗುತ್ತೆ. ಹಾಗೆ ಬೇರೆ ಟೈಮಲ್ಲೂ ಇದನ್ನ ಮಾಡ್ಕೊಂಡು ತಿನ್ಬಹುದು, ಬೇರೆ ಕಾಳುಗಳಿಂದ ಮಾಡ್ಬೋದು. ಹೌದು, ಹೆಸರು ಕಾಳಿಂದೆಲ್ಲ ಮಾಡ್ತಾರೆ. ಹೆಸರು ಕಾಳಿಂದ ಮಾಡ್ತಾರೆ. ಓಕೆ, ಉಸುಳಿ ರೆಡಿ ಆಗಿದೆ ವೀಕ್ಷಕರೆ. ಉಸುಳಿ ರೆಡಿ ಆಗಿದೆ, ಟೇಸ್ಟ್ ಮಾಡ್ತೀನಿ. ನೋಡೋಕೆ ತುಂಬ ಚೆನ್ನಾಗಿದೆ, ಕಲರ್ಫುಲ್ ಬೇರೆ ಆಗಿದೆ. ಇವಾಗ 6 ಬಗೆಯ ನೈವೇದ್ಯನ ಶಾರ್ಟ್ ಟೈಮಲ್ಲಿ ಪ್ರಿಪೇರ್ ಮಾಡಿ ಕೊಟ್ಟಿದ್ದಾರೆ. ನೋಡೋಣ ಅದರ ಎಲ್ಲ ಟೇಸ್ಟ್ಗಳನ್ನು ನೋಡ್ತೀನಿ, ಹೆಂಗಾಗಿದೆ ಅಂತ ಹೇಳ್ತೀನಿ. ಮೀನಾಕ್ಷಿಯವರು 6 ಬಗೆಯ ನೈವೇದ್ಯನ ನಮಗೋಸ್ಕರ ಮಾಡಿಕೊಟ್ರು. ತುಂಬ ರುಚಿಕರವಾಗಿತ್ತು, ತುಂಬ ಸಿಂಪಲ್ ಡಿಶ್ಶು. ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸನ್ನೇ ಯೂಸ್ ಮಾಡಿಕೊಂಡು ಯಾವ ಥರ ಟೇಸ್ಟಿಯಾಗಿ ಈ ಚೌತಿ ಹಬ್ಬದ ದಿನ ಮಾಡುವಂತಹ ಸ್ಪೆಷಲ್ ನೈವೇದ್ಯಗಳನ್ನು ನಮಗೆ ತುಂಬ ಈಸಿ ವೇಯಲ್ಲಿ ಹೇಳ್ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನೋಡ್ತಾ ಇದ್ದೀವಿ ನಾವು, ನೈವೇದ್ಯಗಳಿದೆ 6 ಬಗೆದು. ಇವಾಗ ಮೀನಾಕ್ಷಿಯವ್ರ ಫ್ಯಾಮಿಲಿ ಜೊತೆ ಹಬ್ಬ ಸೆಲೆಬ್ರೇಷನ್ ಮಾಡುವಂಥ ಟೈಮ್. ಮೀನಾಕ್ಷಿಯವರೇ ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ, ಹಬ್ಬ ಸೆಲೆಬ್ರೇಷನ್ ಮಾಡೋಣ. ನೈವೇದ್ಯಗಳು ಕಾಯ್ತಾ ಇದೆ, ನಾನು 2 ಟೇಸ್ಟ್ ಮಾಡಿದ್ದೀನಿ, ಇನ್ನೂ ಕೂಡ 3 ಟೇಸ್ಟ್ ಮಾಡಿದ್ದೀನಿ, ಇನ್ನೂ ಕೂಡ 3 ನೈವೇದ್ಯಗಳಿದೆ. ಓಕೆ, ಟೇಸ್ಟ್ ಮಾಡ್ತೀನಿ ನೈವೇದ್ಯನ. ಓಕೆ, ಇದು ಕರ್ಜಿಕಾಯಿ, ಗಣಪತಿಗೆ ತುಂಬ ಇಷ್ಟ. ಈರುಳ್ಳಿ ತುಂಬ ಚೆನ್ನಾಗಿದೆ, ಸ್ವೀಟ್ ಕೂಡ ತುಂಬ ಪರ್ಫೆಕ್ಟ್ ಆಗಿದೆ. ಏನಿದ್ರ ಫೀಲಿಂಗ್ಸ್ ಇದೆ, ತುಂಬ ಚೆನ್ನಾಗಿದೆ, ಕ್ರಿಸ್ಪಿ ಬೇರೆ ಆಗಿದೆ, ಅದೇನು ಎಷ್ಟು ಬೇಕೋ ಅಷ್ಟು ಬೆಂದಿದೆ. ಹಾಗೆ ಒಳಗಡೆ ಫಿಲ್ಲಿಂಗ್ ಅಂತೂ ತುಂಬ ಟೇಸ್ಟ್ ಆಗಿದೆ, ನನಗಂತೂ ತುಂಬ ಇಷ್ಟ ಆಗಿದೆ. ರಿಯಲಿ ಇದನ್ನು ನಾನು ಟೇಸ್ಟ್ ಮಾಡಿದ್ದೀನಿ, ಹಾಗೆ ಮನೇಲಿ ಕೂಡ ಟ್ರೈ ಮಾಡ್ತೀನಿ. ತುಂಬ ಜಾಸ್ತಿ ಫ್ರೈನೂ ಆಗಿಲ್ಲ, ಟೋಟ್ಲಿ ಫ್ಯಾಂಟಾಸ್ಟಿಕ್ ಆಗಿದೆ. ನೋಡಿ, ನಾನು ಕಡಲೆ ನೈವೇದ್ಯ ಮಾಡಿದ್ದನ್ನು ನಿಮಗೆ ಕೊಡ್ತಾ ಇದ್ದೀನಿ. ಕಡಲೆ ಅಂದರೆ ಗಣಪತಿ ದೇವರಿಗೆ ತುಂಬ ಒಂದು ಪ್ರೀತಿಯಾದಂಥದ್ದು, ಕಡಲೆ ಉಸುಳಿ ನಿಮ್ಗೆ ಕೊಡ್ತಾ ಇದ್ದೀನಿ. ಇನ್ನೊಂದು ಏನಂದ್ರೆ, ಗಣಪತಿಗೆ ಯಾರು ಕಡಲೆ ನೈವೇದ್ಯ ಮಾಡಿ ಮಕ್ಕಳಿಗೆ ಒಳ್ಳೇದಾಗ್ಲಿ, ವಿದ್ಯೆ ಬರಲಿ ಅಂತ ಹೇಳ್ತಾರೆ, ಆ ಮಕ್ಕಳಿಗೆ ವಿದ್ಯೆ ಒಳ್ಳೆ ಬರ್ತದೆ ಅಂತ ನಮ್ಮ ನಂಬಿಕೆ. ಅದರಿಂದ ಆ ವಿಶ್ವಾಸ ಮತ್ತೆ ನಂಬಿಕೆಯಲ್ಲಿ ನಾವು ಗಣಪತಿ ದೇವರಿಗೆ ಯಾವಾಗಲೂ ಸಹಿತ ಕಡಲೆ ನೈವೇದ್ಯ ಮಾಡುವಂಥದ್ದು. ಹೇಗಿದೆ ಅಂತ ನೋಡಿ. ಓಕೆ, ಗಣಪತಿಗೆ ಪ್ರಿಯವಾದಂತಹ ಕಡಲೆ ನೈವೇದ್ಯ. ಇನ್ನೂ ಚೆನ್ನಾಗಿದೆ. ಟೋಟ್ಲಿ ಮೀನಾಕ್ಷಿ ಅವ್ರು ಮಾಡಿದ ಅಡುಗೆ ಒಂದ್ರಕ್ಕಿಂತ ಒಂದು ಚೆನ್ನಾಗಿದೆ. ಯಾವುದ್ರ ಬಗ್ಗೆ ನನ್ನ ಕಮೆಂಟ್ ಮಾಡೋದೇ ಗೊತ್ತಾಗ್ತಾ ಇಲ್ಲ. ಅವಷ್ಟೇ ಕರ್ಜಿಕಾಯಿ ತಿಂದ್ವಿ, ಹಾಗೆ ಈಗ ಕಡಲೆ ಇದು ಉಸುಳಿ ಏನು ತಿಂತಾ ಇದ್ವಿ. ಅದು ತುಂಬ ಟೇಸ್ಟಿ ಆಗಿದೆ, ಕಡಲೆ ಫ್ಲೇವರ್ದೇ ನಾವು ಒಗ್ಗರಣೆ ಫ್ಲೇವರು
ಬಾಯಲ್ಲಿ ಇನ್ನೂ ಕೂಡ ಬರ್ತಾ ಇದೆ, ಫುಲ್ ಪ್ಲೇಟ್ ಖಾಲಿ ಮಾಡ್ತೀನಿ ಪ್ರೋಗ್ರಾಮ್ ಎಂಡ್ ಮಾಡಿದ್ಮೇಲೆ. ತುಂಬಾ ಖುಷಿ ಆಯ್ತು ನನಗೆ. ಮೋದಕ ಇದನ್ನ ಟ್ರೈ ಮಾಡಿ. ಓಕೆ ಮೋದಕ, ಇದು ಕೂಡ ಗಣಪತಿ ಫೇವ್ರೆಟ್. ಇದು ಕೂಡ ಡೀಪ್ ಫ್ರೈ ಆಗಿ ಸಖತ್ತಾಗಿದೆ. ಈ ಮೊತ್ತ ಒಂಥರ ಟೇಸ್ಟ್ ಕೊಟ್ರೆ ಇದು ಒಂಥರ ಬೇರೆ. ಇದು ಸ್ಟೀಮ್ ಅಲ್ಲಿ ಬೇದಿದ್ರೆ ಇದು ಗರ್ಗರಿಯಾಗಿ ಎಣ್ಣೆಯಲ್ಲಿ ಬೇದಿದೆ. ಒಳಗಡೆ ಫಿಲ್ಲಿಂಗ್ಸು ಟೋಟಲಿ ಸೂಪರ್ ಆಗಿದೆ. ಎಲ್ಲ ಅಡುಗೆನೂ ನೈವೇದ್ಯನೂ ಪರ್ಫೆಕ್ಟ್ ಆಗಿದೆ. ಹಾಗೆ ಕಾರ್ಯಕ್ರಮ ಮುಗಿಸುವ ಸಮಯ ಕೂಡ ಆಗಿದೆ. ಮೀನಾಕ್ಷಿ ಅವರು ಆರ್ ಬಗೆಯ ನೈವೇದ್ಯನ ತುಂಬಾ ಈಸಿ ವೇಯಲ್ಲಿ ಹೇಳ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಇದೆ, ಅದು ಕೂಡ ಟೇಸ್ಟ್ ಅಂತೂ ಫ್ಯಾಂಟಾಸ್ಟಿಕ್ ಆಗಿತ್ತು. ಮೀನಾಕ್ಷಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ತಮಗೂ ಕೂಡ ಕಾರ್ಯಕ್ರಮದಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡಿ ಇಷ್ಟೆಲ್ಲ ಟೇಸ್ಟಿ ಅಡುಗೆನ ನಾನು ಕೊಟ್ಟು ಟೇಸ್ಟ್ ಮಾಡೋಕ್ಕೆ ನಮ್ಮ ವೀಕ್ಷಕರಿಗೂ ಕೊಟ್ಟು ಏನು ತುಂಬ ಈಸಿ ವೇಯಲ್ಲಿ ಹೇಳ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಿಮಗೂ ಸಹ ತುಂಬ ಧನ್ಯವಾದಗಳು. ನಮ್ಮ ಮನೆಗೆ ಬಂದು ನಮ್ಮ ಜೊತೆಲಿ ಗಣೇಶ ಹಬ್ಬ ಆಚರಿಸಿದ್ರೆಲ್ಲ ನಮ್ಗೆ ತುಂಬಾ ಖುಷಿ ಆಯ್ತು. ನಿಮ್ಮ ತಂಡದ ಎಲ್ಲ ಜನರಿಗೂ ನಾನು ವಂದನೆಗಳನ್ನು ಹೇಳ್ತೀನಿ. ಅದೇ ರೀತಿ ನಾನು ಬರೆದ ಒಂದು ಪುಸ್ತಕನ ನಿಮ್ಗೆ ಗಿಫ್ಟ್ ಆಗಿ ಕೊಡ್ತಾ ಇದ್ದೀನಿ. ನೀವು ಅಡಿಗೆ ಮಾಡ್ಬೇಕು ಹೇಳ್ತಾ ಇದ್ರಲ್ಲ, ಇದನ್ನು ಬೇರೆ ಬೇರೆ ಬಗೆಯ ಅಡಿಗೆಗಳು ಇದಾವೆ, ಅದನ್ನ ಟ್ರೈ ಮಾಡಿ ಹೇಳಿ ನನಗೆ. ನೂರಾರು ಬಗೆಯ ಖಾದ್ಯಗಳು. ನಾನಷ್ಟೇ ಅಲ್ಲ ವೀಕ್ಷಕರೇ, ನೀವು ಕೂಡ ಈ ಬುಕ್ ಅನ್ನು ಓದಿ. ನಾನಂತೂ ಈ ಬುಕ್ ಅನ್ನು ನೋಡಿ ಖಂಡಿತ ಎಲ್ಲ ವೆರೈಟೀಸ್ ರೆಸಿಪಿನ ಟ್ರೈ ಮಾಡ್ತೀನಿ. ಹಾಗೆ ಮೀನಾಕ್ಷಿ ಅವ್ರಿಗೆ ಹೇಳ್ತೀನಿ ನಾನು ಇವತ್ತು ಈ ತರ ಅಡಿಗೆ ಮಾಡಿದ್ದೆ ನಿಮ್ ಬುಕ್ ಅನ್ನು ನೋಡಿ. ನೀವು ಕೂಡ ಈ ಬುಕ್ ಅನ್ನು ನೋಡಿ ಆದಷ್ಟು ಏನು ಅಡಿಗೆನ ಕಲಿಬಹುದು, ಈಸಿ ವೇಯಲ್ಲಿ ಕಲಿಬಹುದು. ಹಾಗೆ ಇವತ್ತು ನೀವೆಲ್ಲರೂ ಗಣೇಶ ಚತುರ್ಥಿಯ ಸಂಭ್ರಮದಲ್ಲಿದ್ದೀರಿ. ಸೊ ನಿಮ್ಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು ಹೇಳ್ತಾ ಇವತ್ತು ಸ್ಪಂದನ ವಾಹಿನಿಯಲ್ಲಿ ಗಣೇಶ ಚತುರ್ಥಿಯ ಬಹಳಷ್ಟು ವಿಶೇಷ ಕಾರ್ಯಕ್ರಮಗಳು ಇದೆ. ಎಲ್ಲ ಕಾರ್ಯಕ್ರಮಗಳನ್ನ ವೀಕ್ಷಿಸಿ ಸುದ್ದಿ ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ ಅಂತ ಹೇಳ್ತಾ ನೈವೇದ್ಯ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ.